శుక్లాం భరదరం విష్ణుహుం శశివర్ణం చతుర్భుజం ప్రసన్నవదనం ధ్యాయేత్ సర్వవిఘ్నోపశాంతయే. గోవింద్రాయ సత్యధర్మరథాయ చ భజతాం కల్పవృక్షాయ నమతాం కామధేనవే. మాతాయ పితాయ వదోస్తనయాదిపూత సర్వం యతే వనియవేనవం యతే వనియవేనవ ధన్వయానాం ఆద్యస్తన గుడియర్మగుళాభి శ్రీరామత్తదంగరి ప్రణమామి యుగళం నమామి. శ్రీశైలేశదయాభాతమిభక్త్యాదుమాండవం యతేంద్ర ప్రపణం వందే రమ్యజామాదరమునిం లక్ష్మీనాథ సమారంభనాదయామన మధ్యమ అశ్వదాచార్య పర్యంత వందే గురు పరంపరా. శ్రీ వినాయకనే శుభకరణే, శ్రీ వినాయకనే శుభకరణే, ಪರಮಾತ್ಮನು ತನ್ನ ಭಕ್ತರನ್ನು ಬೆಳಗಿಸಲೋಕ್ಕಾಗಿ ಯಾವ ಕಾಲದಲ್ಲಿ ಆದರೂ ಸರಿಯೇ ಅವರಿಗೆ ಶ್ರೇಯಸ್ಸನ್ನೇ ಕೋರುವುದೇ ಅವನ ಚಿಂತೆಯಾಗಿದೆ. ಎಲ್ಲರಿಗೂ ಒಂದೊಂದು ಚಿಂತೆ ಎಂದರೆ ಪರಮಾತ್ಮನಿಗೊಂದು ಚಿಂತೆ, ತನ್ನ ಭಕ್ತರನ್ನು ಯಾವ ರೀತಿ ಸಂರಕ್ಷಿಸಬೇಕು, ಅವರ ಕೀರ್ತಿಯನ್ನ ಹೇಗೆ ಬೆಳಗಿಸಬೇಕು ಎಂದು ಈ ಚಿಂತೆಯಲ್ಲೇ ಪರಮಾತ್ಮ ಸರ್ವದಾ ಕಾಲವನ್ನು ಕಳೆಯುತ್ತಾನೆ. ಅನೇಕ ಭಕ್ತರನ್ನ ತಾನು ಸೋತರೂ ಚಿಂತೆಯಿಲ್ಲ, ಅವರನ್ನು ಮುಂದುವರಿಸಿ ಅವರ ಪ್ರತಿಭೆಯನ್ನು ಲೋಕಕ್ಕೆ ಬೆಳಗಿಸಿ ತೋರಿಸಿಕೊಡುತ್ತಾನೆ. ಇದು ಶ್ರೀಹರಿಯ ಅನಂತ ಲೀಲೆಗಳಲ್ಲಿ ಒಂದು. ಇದಕ್ಕೆ ದ್ಯೂತಕವಾಗಿ ಇದೆ ಒಂದು ಕಥೆ, ರಾಮಾಂಜನೇಯ ಯುದ್ಧ. ಅರ್ಚನಾ ಎಂಟರ್ಪ್ರೈಸಸ್ ರವರು ರಾಗಂ ಧ್ವನಿ ಮುದ್ರಣದಲ್ಲಿ ಅರ್ಪಿಸುವ ಹರಿಕಥೆ ಶ್ರೀ ರಾಮಾಂಜನೇಯ ಯುದ್ಧ. ಈ ಕಥಾಭಾಗಕ್ಕೆ ಎಲ್ಲರೂ ಭಾಗಿಗಳಾಗಿ ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ ಎಂದು ಕಥಾಭಾಗವನ್ನ ಪ್ರಾರಂಭ ಮಾಡೋಣ. ಮೆರವಪುರದೊಳಗೆ ತಿರಿಯವನೆನಿಸಿದ ರಾಘವನಾಳು ತಿರುವ ಚರಿತ ಮಾಡಿ ಪೊಗಳಲ್ ಅನಿಮೋದವೆನಿಪುದು ಸುರುಚಿರ ಭಾಗ್ಯ ಸುಸಾಧಕ ರಾಮ ಯುಗದಲ್ಲಿ ಜಗದೊಡೆಯನಾದ ರಘುವೀರ ಸಮರ್ಥ ಶ್ರೀರಾಮ ರಾವಣ ಕುಂಭಕರ್ಣಾದಿಗಳ ಸಂಹಾರವನ್ನು ಮಾಡಿ ಅಯೋಧ್ಯಾನಗರಿಗೆ ಹಿಂತಿರುಗಿ ಬಂದು ರಾಜ್ಯಭಾರವನ್ನು ಮಾಡಿಕೊಂಡಿರುವ ಸಮಯ, ದೇವಲೋಕದಲ್ಲಿ ದೇವೇಂದ್ರನ ಸಭೆಯಲ್ಲಿ ಎಲ್ಲರೂ ಸೇರಿರುವ ಋಷಿಮುನಿಗಳ ಮಧ್ಯದಲ್ಲಿ ಆಕಸ್ಮಿಕವಾಗಿ ಪ್ರಾಪ್ತವಾದ ಒಂದು ಪ್ರಸಂಗದಲ್ಲಿ ವಿಶ್ವಾಮಿತ್ರರು ಪ್ರತಿಜ್ಞೆಯನ್ನು ಮಾಡುತ್ತಿದ್ದಾರೆ. ವಸಿಷ್ಠರೇ, ನಾನು ಮನವನ್ನು ಮಾಡಿದರೆ ಯಾವ ವಿಧವಾದ ಪ್ರಾಣಿ ಹಿಂಸೆಯಿಲ್ಲದೆ ಒಂದು ಯಾಗವನ್ನು ಮಾಡಬಲ್ಲೆ. ವಸಿಷ್ಠರು ಹೇಳಿದರು, ವಿಶ್ವಾಮಿತ್ರರೇ ನೀವು ಯಾವಾಗಲೂ ಹೀಗೆ ವಾದ ಮಾಡ್ತಾ ಇರ್ತೀರಾ. ಪೂರ್ಣಾಹುತಿ ಎನ್ನುವಾಗ ನಾವು ಯಾವುದಾದ್ರೂ ಒಂದು ಪ್ರಾಣಿಯನ್ನ ಅರ್ಪಿಸದೆ ಯಾಗವನ್ನು ಸಮಾಪ್ತಿ ಮಾಡಲು ಸಾಧ್ಯವಿಲ್ಲ. ವಿಶ್ವಾಮಿತ್ರರು ಹೇಳಿದರು, ವಸಿಷ್ಠ ಬಲ್ಲಯಾನಾರಂಭದನ್ನ
ನಾನೀಗ ಮನವನ್ನು ಮಾಡಿದರೆ ಸಕಲ ದೇವರುಗಳ ಸಾಕ್ಷಿಯಾಗಿ ಪ್ರಮಾಣವನ್ನು ಮಾಡಿ ಹೇಳ್ತೇನೆ, ಇನ್ನು ಮುಂದಾಗಬಹುದಾದ ನಾನಿನ್ನು ಮುಂದೆ ಮಾಡಬಹುದಾದ ಯಾಗದಲ್ಲಿ ಯಾವ ವಿಧವಾದ ಹಿಂಸೆಯಿಲ್ಲದೆ ಅಹಿಂಸಾ ತತ್ವವನ್ನೇ ಪ್ರತಿಪಾದಿಸಿ ನಾನು ಯಾಗವನ್ನು ಮಾಡಿ ತೋರಿಸುತ್ತೇನೆ. ಇದು ಹೊರಟೆ, ಹರ ಹರ ಮಹಾದೇವತ ಹೊರಟು ಸಭೆಯೆಲ್ಲ ಮುಂದಾಗಬಹುದಾದದ್ದನ್ನ ಎದುರು ನೋಡುತ್ತಿದ್ದರೆ ವಿಶ್ವಾಮಿತ್ರರು ನೇರವಾಗಿ ರಾಮದೇವರ ಒಡ್ಡೋಲಗಕ್ಕೆ ಬರ್ತಾ ಇದ್ದಾರೆ. ಮಹಾದೇವ ಸಂಭ ಶಿವ ಕಾಪಾಡು ಎಂಬುದಾಗಿ ಶಿವ ಧ್ಯಾನವನ್ನು ಮಾಡ್ತಾ ಬರ್ತಿದ್ದಾರೆ. ಶಂಭೋ ಮಹಾದೇವ ಶರಣಾಗತ ಜನರ ಕ್ಷಯಕ ಶಂಭೋ ಎಂದಾಗ ಸೇವಕನೊಬ್ಬ ನೋಡಿ ಬಂದು ಹೇಳಿದರಂತೆ, ಗುರುಗಳಾದ ವಿಶ್ವಾಮಿತ್ರ ದಯಮಾರಿಸುತ್ತಿದ್ದಾನೆ. ಕೂಡಲೇ ರಾಮದೇವರು ಎದ್ದೋಡಿ ಬಂದು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಜಯ ಗುರುದೇ, ದೀರ್ಘಾಯುಷ್ಮಾನ್ ಭವ. ರಾಘವನು ಗುರುಗಳನ್ನು ಕರೆತಂದು ಉಚಿತಾಸನದ ಮೇಲೆ ಕೂರಿಸಿ ಪಾದಪೂಜೆಯನ್ನು ಮಾಡಿ ತೀರ್ಥ ಪ್ರಕ್ಷಾಳನವನ್ನು ಮಾಡಿಕೊಂಡು, ಗುರುಗಳೇ, ನಿಮ್ಮಾಗಮನದಿಂದ ನಾನು ಧನ್ಯನಾದೆ, ತಾವು ಬಂದ ಕಾರಣವೇನು? ವಿಶ್ವಾಮಿತ್ರ ಹೇಳಿದರು, ಅಯ್ಯ, ನಾನು ಸುರನಗರಿಯಲ್ಲಿ ಶಪಥ ಮಾಡಿ ಬಂದಿದ್ದೇನೆ, ಒಂದು ಯಾಗವನ್ನು ಮಾಡಬೇಕು ಎಂದು ತೀರ್ಮಾನ ಮಾಡಿದ್ದೇನೆ. ಆವ ಕಾಲದಲ್ಲಿ ಆವ ರೀತಿಯಲ್ಲಿ ಹಿಂಸೆ ತಾನು ಆಗದೆ ಜಗವೆಲ್ಲ ಕಂಡು ಬೆರಗಾಗುವ ದರದಲ್ಲಿ ನಡೆಯಬೇಕು ಸೂಯ, ನಡೆಯಬೇಕು ಸೂಯ ರಾಮ, ನಡೆಯಬೇಕು. ರಾಮಚಂದ್ರ ಅಹಿಂಸಾ ತತ್ವವನ್ನೇ ಮುಂದಾಗಿಟ್ಟುಕೊಂಡು ನಾನೊಂದು ಯಾಗವನ್ನು ಮಾಡಬೇಕು, ಆ ಯಾಗದಲ್ಲಿ ಯಾವ ವಿಧವಾದ ಪ್ರಾಣಿ ಹಿಂಸೆಗಳು ಆಗಬಾರದು ಎಂಬತಕ್ಕಂತಹ ಸಂಕಲ್ಪದಿಂದ ಕೂಡಿದ್ದೇನೆ. ನನ್ನ ಶಿಷ್ಯನಾದ ರಾಮ, ನಾನು ದೇವಲೋಕದಲ್ಲಿ ಮಾಡಿ ಬಂದಿರುವ ಈ ಪಂಥವನ್ನ ನೆರವೇರಿಸುವ ಭಾರ ನಿನ್ನದು. ರಾಮನೆದ್ದು ಕೈಗಳನ್ನು ಜೋಡಿಸಿ, ಧನ್ಯನಾದೆ ಗುರುಗಳೇ, ತಮ್ಮ ಆಶೀರ್ವಾದದಿಂದ ನಾನು ಪುನೀತನಾದೆ, ತಮ್ಮ ಇಚ್ಛೆಯಂತೆಯಾಗಲಿ. ತಾವು ಮಾಡುವ ಯಾಗ ಭೂಮಿಯ ಸರಹದ್ದೇನು, ನಮ್ಮ ನಾಡಿನಲ್ಲಿ ಯಾರೂ ಯಾವ ವಿಧವಾದ ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಎಂದು ಇದು ಈಗಲೇ ಅಪ್ಪಣೆಯನ್ನು ಮಾಡುತ್ತಿದ್ದೇನೆ. ಮಂತ್ರಿ ವರೇಣ್ಯ, ನಾಡಿನಲ್ಲಿ ಡಂಗುರವನ್ನು ಸಾರಿಸು, ಎಲ್ಲ ರಾಜಾಧಿರಾಜರುಗಳಿಗೂ ಹೇಳಿ ಕಳುಹಿಸು, ಎಲ್ಲರೂ ಯಾಗಕ್ಕೆ ಬರಬೇಕು, ಯಾರೂ ಯಾವ ವಿಧವಾದ ಪ್ರಾಣಿ ಹಿಂಸೆಯನ್ನು ಮಾಡಬಾರದು. ಢಮರುಗದವರು ಢಮ 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 ಢಮನೆ ಸಾರಿದ ಕೂಡಲೇ ನಾಡಿನ ಜನಗಳೆಲ್ಲರೂ ಎಚ್ಚರಿಕೆಯಿಂದಿರಬೇಕು, ಎಚ್ಚರಿಕೆಯನ್ನು ತಪ್ಪಿ ನಡೆದರೆ ರಾಮನಾಜ್ಞೆಯಂತೆ ಘೋರ ಶಿಕ್ಷೆಗೆ ಒಳಗಾಗುತ್ತಾರೆ ಎಂದು ನಾಡಿನಲ್ಲೆಲ್ಲ ಸಾರಿದಾಯಿತು. ರಾಜಾಧಿರಾಜರೆಲ್ಲರೂ ಬಂದು ಸೇರಿದ್ದಾರೆ. ಯಾಗ ಭೂಮಿಯಲ್ಲಿ ಪ್ರಧಾನ ಮಹಾನುಭಾವನಾದಂಥ ವಿಶ್ವಾಮಿತ್ರರು ಕಂಕಣವನ್ನು ಕಟ್ಟಿಕೊಂಡು ಕುಳಿತಿದ್ದಾರಂತೆ. ಋತ್ವಿಕರು ವೇದ ಘೋಷಗಳನ್ನು ಹೇಳುತ್ತಿದ್ದಾರೆ. ಓಮನಂತ ಜ್ಞಾನ ನಿಜ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪ ವಾಂಗ್ಮನಶ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪ ವಿದ್ಯುದಗ್ನಿ ಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿ ಪದರಸ್ತು ಶಂಭು. ಓಂ ಶಾಂತಿ ಶಾಂತಿ ಶಾಂತಿ. ಧಗ ಧಗ ಧಗನೆ ಉರಿಯುತ್ತಿದೆ ಜ್ವಾಲೆ. ರಾಮ ಮತ್ತು ಲಕ್ಷ್ಮಣ ದೇವರು ಆ ಯಾಗ ಮಂದಿರದ ಸುತ್ತಲೂ ಕಣ್ಣಿನ ಮೇಲೆ ರೆಪ್ಪೆಯನ್ನು ಹಾಕದೆ ಯಾವ ವಿಧವಾದ ಚ್ಯುತಿ ಬಾರದಂತೆ ಸಂರಕ್ಷಣೆಯನ್ನು ಮಾಡುತ್ತಿದ್ದಾರೆ. ಮಾತೆಯಾದ ಸೀತಾದೇವಿಯೂ ಸಹ ಆಶ್ರಮದಲ್ಲಿ ಬಂದು ಹೋಗತಕ್ಕಂಥ ಅತಿಥಿ ಅಭ್ಯಾಗತರ ಸೇವೆಯನ್ನು ಮಾಡುತ್ತಾ ಯಾಗಕ್ಕೆ ಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ತಾನು ಒದಗಿಸಿಕೊಡುತ್ತಿದ್ದರೆ, ಯಾಗ ನಡೆಯುತ್ತಿರುವಾಗ ಬಂದು ಸೇರಿದ್ದಾರೆ ರಾಜಾಧಿರಾಜರು. ಅಂಗ, ಕಳಿಂಗ, ಕಾಶ್ಮೀರ, ಕೊಂಕಣ, ವಾಳವ, ಮಲಯಾಳ, ಸಿಂಧು, ಕುರುವಕ, ಸೌರಾಷ್ಟ್ರ, ಗುರ್ಜರ, ಬರ್ಬರ ದೇಶದಾಗಿರತಕ್ಕಂಥ ಅನೇಕ ರಾಜರು. ಇವರಲ್ಲೊಬ್ಬ ಕುಳಿತಿದ್ದ ಚಂದ್ರಭಾನು, ಆತ ರಾಮದೇವರಿಗೆ ಚಿಕ್ಕಪ್ಪನಾಗಬೇಕು, ದಶರಥನ ತಮ್ಮನಾಗಬಹುದಾದ ಸಂಬಂಧಿಕ.
ಈ ಜನಗಳೆಲ್ಲರೂ ರಾಮಾಜ್ಞೆಗೆ ಭಯಪಟ್ಟು ಕುಳಿತಿರುವುದನ್ನು ನೋಡಿ ಅವನು ನಕ್ಕ. ಏನೆಲ್ಲ ಗೊಂಬೆಗಳ ಹಾಕಿ ಕೂತುಬಿಟ್ಟಿದ್ದಾರೆ, ಯಾರು ಓಡಾಡುತ್ತಲೇ ಇಲ್ಲ, ಯಾರು ಮಾತನಾಡ್ತಾ ಇಲ್ಲ, ಇವರಿಗೆಲ್ಲ ರಾಮಾಜ್ಞೆ ಎಂಬತಕ್ಕಂಥ ಭಯ ಬಂದು ಆವರಿಸಿಬಿಟ್ಟಿದೆ. ಇದನ್ನು ನೋಡಿ ಆ ಚಂದ್ರಭಾನು ಹೇಳಿದ, ಏನೇ ಅರಸರೇ, ಅಲ್ಲ ಹೀಗೆ ಕಾಲ ಕಳೀತಾ ಇದ್ದೀರಲ್ಲ, ಕೇಳಲು ಗಾನವಿಲ್ಲ ನೋಡಲು ನರ್ತನಮಲ್ಲ, ಬರಿದೇ ಕಾಲ ಕಳವಿರಲ್ಲ, ಬರಿದೇ ಕಾಲ ಕಳವಿರಲ್ಲ. ಸುಮ್ಮನೆ ಕಾಲ ಕಳೀತಾ ಇದ್ದೀರಲ್ಲಯ್ಯ, ಅದೇನು ನರ್ತನವೇ ನೋಡ್ತಾ ಕೂತ್ಕೊಳ್ಳೋಣ ಅನ್ನೋದಕ್ಕೆ? ಛೇ ಛೇ ಛೇ, ಯಾಕೆ ಹೀಗೆ ಹೆದರ್ಕೊಳ್ತೀರಾ, ಬನ್ನಿ ಸುತ್ತಾಡ್ಕೊಂಡು ಬರೋಣ. ಒಬ್ಬಾತ ಅಂದ, ಅಯ್ಯಾ ಅವಸರಪಟ್ಟು ಮಾತನಾಡ್ತಾ ಇದ್ದೀಯ, ಈ ಯಾಗ ಭೂಮಿಯ ಅಕ್ಕಪಕ್ಕದಲ್ಲಿಯೂ ಸಹ ಯಾವ ವಿಧವಾದ ಪ್ರಾಣಿ ಹಿಂಸೆಯೂ ನಡೆಯಬಾರದು ಅಂತ ರಾಮಾಜ್ಞೆ. ಆಕಸ್ಮಿಕವಾಗಿ ಏನಾದರೂ ಆಯಿತು ಅಂದ್ರೆ ಆಮೇಲೆ ನಾವು ಉಳಿಯೋ ಹಾಗಿಲ್ಲ. ಚಂದ್ರಬಾನು ಅಂದ, ನೀವೆಲ್ಲ ಇಲ್ಲೇ ಬಿದ್ದಿರಿ, ನಾನು ಹಾಗೆ ಸುತ್ತಾಡ್ಕೊಂಡು ಬರ್ತೇನೆ ಅಂತ ಎದ್ದನಂತೆ. ಗ್ರಹಚಾರ ಅಹಂಕಾರ ರೂಪದಲ್ಲಿ ಕಾಡಿದೆ ಆತನನ್ನ. ಹೊರಟ ಕಾಡಿಗೆ, ಬಾಣ ಬತ್ತಲಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡೇ ಹೊರಟ. ಯಾಗ ಭೂಮಿಗಿಂತ ಬಹುದೂರಕ್ಕೆ ಬಂದಿದ್ದಾನೆ. ಅಲ್ಲಿ ಯಾವುದೋ ಒಂದು ಕಾಡು ಪ್ರಾಣಿ ಕಾಣಿಸಿತು ಕಂಡಿಗೆ. ಯೋಚನೆ ಮಾಡಿದ, ನಾನು ರಾಮನ ಚಿಕ್ಕಪ್ಪ, ರಾಮನ ಆಜ್ಞೆ ಅವನ ಪ್ರಜೆಗಳಿಗೆ ಸಂಬಂಧವೇ ವಿನಃ ನನಗೆಲ್ಲಿಯ ಸಂಬಂಧ ಅಂತ ಬತ್ತಲಿಕೆಯಿಂದ ಬಾಣವನ್ನು ತೆಗೆದ. ಆ ಕಾಡು ಪ್ರಾಣಿಗೆ ಗುರಿಯಿಟ್ಟ. ಇಟ್ಟದ್ದು ಕಾಡು ಪ್ರಾಣಿಗಲ್ಲ, ಇವನ ಗ್ರಹಚಾರಕ್ಕೆ. ನಾನೆಂಬ ಅಹಂಕಾರ ಪೂರಿತರಾದ ಈ ಚಂದ್ರಭಾನು ಅಸ್ತ್ರವನ್ನು ಗುರಿಗಿಟ್ಟು, ಒಂದು ಕಾಡು ಪ್ರಾಣಿಗೆ ಗುರಿಗಿಟ್ಟು ಧಾಪನೆ ಹೊಡೆದ. ಆದರೇನಾಯಿತು, ಅಹಂಕಾರದ ಶಬ್ದವನ್ನು ಕೇಳಿದ ಕೂಡಲೇ ಆ ಕಾಡು ಪ್ರಾಣಿ ಅಲ್ಲಿಂದ ಹಾರಿದೆ. ಅದರ ಸಮಕ್ಕೆ ನಿಂತಿದ್ದಂಥ ಒಂದು ಗಿಡದ ಮೇಲೆ ಕುಳಿತಿದ್ದ ಪಾರಿವಾಳ ಪಕ್ಷಿಗೆ ಈ ಚಂದ್ರಭಾನುರಾಜ ಪ್ರಯೋಗಿಸಿದಂಥ ಬಾಣ ಬಂದಿದೆ, ಧಮ್ಮನೆ ಹೊಡೆದಿದೆ. ಆ ಪಕ್ಷಿಗೆ ಒಂದು ರೆಕ್ಕೆ ಕತ್ತರಿಸಿ ಕೆಳಗೆ ಬಿದ್ದಿದೆ. ಧಳಧಳನೆ ನೆತ್ತರನ್ನು ಸೋರುತ್ತಾ ಆ ಬಾಣವನ್ನು ಹೊತ್ತ ಯಾ ಪಕ್ಷಿ ಕೆಳಗಿಳಿಯಲಾರದೆ, ಮೇಲೆ ಹಾರಲಾಗದೆ, ಮಧ್ಯಭಾಗದಲ್ಲಿ ರಕ್ತವನ್ನು ಸೋರಿಸುತ್ತಾ ಭಯದಿಂದ ಹಾರಿ ಹೋಗ್ತಾ ಇದೆ. ಅದನ್ನ ನೋಡಿ ಹೇಳ್ತಾರೆ, ಹಾರುತ್ತ ಬರುತ್ತಿದ್ದೆ ಪಕ್ಷಿ, ಹಾರುತ್ತ ಬರುತ್ತಲಿದೆ, ಹಾರುತ್ತ ಬರುತ್ತಲಿದೆ ಪಕ್ಷಿ, ಹಾರುತ್ತ ಬರುತ್ತಲಿದೆ. ನೋವನ್ನು ಸಹಿಸದ ದಳ ದಳ ನೆತ್ತರ ಸುರಿಯುತ್ತ ಕಾನನ ಮಧ್ಯದಲ್ಲಿ ಹಾರುತ್ತ ಬರುತ್ತಲಿದೆ. ಪಕ್ಷಿ ಗರುಡ ಗಮನನ ಮಾತ ಗಮನಿಸದೆ ಗರ್ವದಿ ಮೆರೆದ ಚಂದ್ರಭಾನು, ಚಂದ್ರಭಾನು. ಆ ಪಕ್ಷಿ ನೆತ್ತರನ್ನು ಕಾರುತ್ತಾ ಹರಿದ ರೆಕ್ಕೆಯನ್ನು ಸರಿಪಡಿಸಿಕೊಳ್ಳಲಾಗದೆ ಪ್ರಾಣ ಬಿಡುವುದೋ ಉಳಿದಿದೆಯೋ ಎಂಬ ರೀತಿಯಲ್ಲಿ ಹಾರುತ್ತಾ ಬರುತ್ತಿದೆ. ವಿಶ್ವಾಮಿತ್ರರು ಮಾಡುತ್ತಿರುವ ಯಾಗ ಮಂದಿರದ ಬಳಿಗೆ, ಅಲ್ಲಿ ವಿಶ್ವಾಮಿತ್ರರು ಯಾಗವೆಲ್ಲ ಪರಿಪೂರ್ಣವಾಗುವ ಸಮಯವನ್ನು ಕಂಡು ಸೀತೆಯನ್ನು ಕರೆದರಂತೆ. ಅಮ್ಮ ಜಾನಕಿ, ಹೀಗೆ ಬಾ ತಾಯಿ. ಜಯ ಗುರುದೇವ. ಅಮ್ಮ, ಪ್ರಾಣಿ ಹಿಂಸೆಯಿಲ್ಲದೆ ಮಾಡುತ್ತಿರುವ ನನ್ನ ಈ ಯಾಗವು ಸಾಂಗವಾಗಿ ನೆರವೇರಲು ಇದೇ ಕೊನೆಯ ಗಳಿಗೆಯ ಮುಹೂರ್ತ. ಹೋಗಮ್ಮ, ಪೂರ್ಣಾಹುತಿಯ ಕಾಲದಲ್ಲಿ ಪವಿತ್ರವಾಗಿರ್ತಕ್ಕಂಥ ಗಂಗೋದಕವನ್ನು ತೆಗೆದುಕೊಂಡು ಬಾ. ಶುಚಿರ್ಭೂತಳಾಗಿ ಪೂರ್ಣ ಕುಂಭ ಜಲವನ್ನು ತಂದು ಈ ಯಾಗವನ್ನು ಪರಿಪೂರ್ಣವನ್ನಾಗಿ ಮಾಡು. ಮಾತೆಯಾದ ಸೀತಾದೇವಿ ಸಖೀರ ಸಂಗಡ ಹೊರಟಿದ್ದಾಳೆ.
ನದಿಯಲ್ಲಿ ಮಿಂದು ಸ್ನಾನ ಮಾಡಿದ್ದಾಳೆ. ಪೂರ್ಣ ಕುಂಭ ಜಲವನ್ನು ತಲೆ ಮೇಲಿಟ್ಟುಕೊಂಡಿದ್ದಾಳೆ. ಸಖಿಯಲ್ಲೆಲ್ಲರೂ ಮಾರ್ಗವನ್ನು ತೋರುತ್ತ ಬರುತ್ತಿದ್ದಾರೆ. ರಾಮ್ 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 ರಾಮ್. ವಿಶ್ವಾಮಿತ್ರರಿಗೆ ಮನಸ್ಸಿನಲ್ಲಿ ಸಂತೋಷವು ಸಂತೋಷ. ದೇವ ಸಭೆಯಲ್ಲಿ ವಸಿಷ್ಠನ ಸಮ್ಮುಖದಲ್ಲಿ ನಾನು ಮಾಡಿದ ಪ್ರತಿಜ್ಞೆ ಇಂದಿಗೆ ನೆರವೇರುತ್ತಿದೆ ಎಂದು ಪೂರ್ಣ ಕುಂಭ ಜಲವನ್ನು ಹೊತ್ತು ಬಂದಿರತಕ್ಕಂಥ ಮಾತೆಯಾದ ಸೀತಾದೇವಿ ಆ ಯಾಗ ಹೊಂಡದ ಹತ್ತಿರ ಅದನ್ನು ಇಡಬೇಕು ಎನ್ನುವ ಸಮಯಕ್ಕೆ ಸರಿಯಾಗಿ ಹಾರುತ ಬರುತ್ತಿದ್ದ ಪಕ್ಷಿಯು ಆ ಜ್ವಾಲೆಯ ಮಧ್ಯದೊಳಗಡೆಗೆ ನುಗ್ಗಿದೆ. ಧಗ ಧಗನೆ ಉರಿಯುವ ಜ್ವಾಲೆಯದು ಹಾರುವ ಪಕ್ಷಿಯನ್ನ ಸುಟ್ಟಿದೆಯೋ ಏನೋ. ಪಕ್ಷಿ ಮುಂದೆ ಹಾರಲಾಗದೆ ಹಾಗೆಯೇ ಹಾರಿ ಹೊಂಡದಲ್ಲಿ ಬಿದ್ದಿದೆ. ವಿಲವಿಲನೆ ಒದ್ದಾಡಿ ಆ ಪಕ್ಷಿ ಪ್ರಾಣ ಬಿಡುತ್ತಿರುವುದನ್ನ ಅಲ್ಲೇ ಕುಳಿತಿದ್ದಂತ ವಿಶ್ವಾಮಿತ್ರರು ಕಂಡರು. ಕೆಂಡದ ಕಣ್ಗಳವರಾದರು. ಕೊನೆಗೂ ಪೂರ್ಣಾಹುತಿಯ ಸಮಯದಲ್ಲಿ ಒಂದು ಪ್ರಾಣಿಯ ಹಿಂಸೆ ನಡೆಯುತ್ತಿರುವುದಲ್ಲ. ರಾಮ ರಾಮ ರಾಮದೇವರು ಓಡಿ ಬಂದು ಕೈಗಳನ್ನು ಜೋಡಿಸಿದ್ದಾರೆ. ಗುರುಗಳೇ ಏನಾಯಿತು? ರಾಮ ಭಂಗವಾಯಿತು ನನ್ನ ಪ್ರತಿಜ್ಞೆ. ನೋಡಲ್ಲಿ ಅವನೋ ಅರಿಯದ ನರದೊಳಗೆ ಎನ್ನ ಮನದ ವ್ರತವನ್ನು ಭಂಗಗೊಳಿಸಲು ಹೊಂಚು ಹಾಕಿದನೆ ರಾಮ. ನೋಡು ಈ ಪರಿತಾಪವನ್ನು ಸಹಿಸೆನ್ನ ರಾಮ. ರಾಮಚಂದ್ರ, ದೇವ ಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆಯು ವ್ಯರ್ಥವಾಗಿ ಹೋಗ್ತಾ ಇದೆ. ಇದನ್ನೋಡು, ಯಾಗ ಹೊಂಡದಲ್ಲಿ ಆ ಪಕ್ಷಿಯು ವಿಲವಿಲರೆ ಒದ್ದಾಡಿ ಪ್ರಾಣ ಬಿಡುತ್ತಿರುವುದನ್ನು ನನ್ನ ಕಣ್ಣಾರ ಕಂಡನೆಂದರೆ ನನ್ನ ವ್ರತ ಭಂಗವಾಯಿತು. ರಾಮದೇವರು ನೋಡಿದರು, ಗುರುಗಳೇ ಈ ಪಕ್ಷಿ ಬಾಣವನ್ನು ಹೊತ್ತಿದೆ, ಬಾಣದ ಪೆಟ್ಟಿನಿಂದಲೇ ಇದು ಪ್ರಾಣ ಬಿಡುತ್ತಿದೆ. ಹಾಗೆಂದರೆ ಬೇಕು ಎಂತಲೇ ಯಾರೋ ಈ ಪಕ್ಷಿಯನ್ನ ಭೇಟಿಯಾಡಿ ಕೊಂದಿದ್ದಾರೆ. ಗುರುಗಳೇ ನಿಮ್ಮ ಮನನೋಯಿಸಿದೆ ಎನ್ನುವುದಕ್ಕಿಂತಲೂ ದಯಮಾಡಿ ನನ್ನ ಈ ಮಾತನ್ನು ಕೇಳಿ. ಯಾರಾದರೂ ಸರಿಯೇ ಗುರು ನಿನಗಪಚಾರವೆಸಗಿದ ದುರುಳ ಯಾಗ ಹದಗೆಡಿಸಿದವನ ಶಿರವ ತಂದು ಗುರು ನಿಲ್ಲ ಚರಣಿಗೆ ದಿನ ಮೂರರಲ್ಲಿ ಎರಗಿಸದಿದ್ದೊಡೆ ಎಲ್ಲೊಡೆಯ ರವಿಯಾಡೆ ಅಗ್ನಿಯೊಳ್ಮುರುಳುವೆನು. ಇದು ಸತ್ಯ. ಗುರುದೇವ, ಇದು ನನ್ನ ಪ್ರತಿಜ್ಞೆಯನ್ನು ಕೇಳು. ನಿನ್ನ ಯಾಗವನ್ನು ಹದಗೆಡಿಸಿರ್ತಕ್ಕಂಥ ದುರುಳನ್ನು ಯಾರಾದರೂ ಚಿಂತೆ ಇಲ್ಲ. ಅವನೆಂಥವನಾದರೂ ಆಗಿರಲಿ, ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಮೇನ್ ಸಕಲ ಲೋಕಾಧಿಪನಾಗಿರಲಿ, ಅವನ ತಲೆಯನ್ನ ಇನ್ನು 3 ದಿನದ ಸೂರ್ಯನು ಅಸ್ತಮಿಸುವುದರೊಳಗಾಗಿ ನಿಮ್ಮ ಪಾದದ ಮೇಲೆ ತಂದು ಕೆಡಹುತ್ತೇನೆ. ಇದು ಸತ್ಯ. ತಪ್ಪಿದರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ. ಇದು ನಿಮ್ಮ ಪಾದದಾನೆ ಸತ್ಯ. ವಿಶ್ವಾಮಿತ್ರ ಹೇಳಿದರು, ನಿನ್ನಿಚ್ಛೆಯಂತೆಯಾಗಲಿ, ನಿನ್ನ ಪ್ರತಿಜ್ಞೆಯು ನೆರವೇರಲಿ ಎಂದು ಆಶೀರ್ವಾದ ಮಾಡಿ ಹೊರಟಿದ್ದಾರೆ. ಮಹಾನುಭಾವನಾದಂತ ರಾಮದೇವ ಅದೇ ಚಿಂತೆಯಲ್ಲಿ ಬಂದು ಮನೆಗೆ ಸೇರಿದ. ಎಲ್ಲೆಡೆಗಳಿಗೂ ಕಳುಹಿಸಿದ್ದಾನೆ. ನೋಡಿ, ಈ ನನ್ನ ಯಾಗ ಸಮಯದಲ್ಲಿ ಈ ರೀತಿಯಾಗಿ ಹದಗೆಡಿಸಲು ಹವಣಿಸಿರುವ ದುರಾತ್ಮ ಯಾರು ಎಂಬುದನ್ನು ತಿಳಿದು ಬನ್ನಿ. ಚಂದ್ರಭಾನು ರಾಜೇಂದ್ರನ ಆನಂದವೋ ಆನಂದ. ಈ ಮರಣ ಕಾಲ ಬರುವಾಗ ಬಹುಜನಗಳಿಗೆ ಸುಮಸುಮನಾದರೂ ಆನಂದ. ಈ ಅಹಂಕಾರ ಎಂಬುದು ತಂದು ನಿಲ್ಲಿಸಿದೆ ತುದಿಗಟ್ಟದಲ್ಲಿ. ಯೋಚನೆ ಮಾಡ್ತಾನೆ, ಎಲ್ಲಿ ನಾ ಹೊಡೆದ ಪಕ್ಷಿ? ಒಂದೇ ಪೆಟ್ಟಿಗೆ ಅದು ಬೀಳಬೇಕಾಗಿತ್ತು, ಎಲ್ಲೋ ಅದರಷ್ಟ ಚೆನ್ನಾಗಿದೆ, ತಪ್ಪಿಸ್ಕೊಂಡು ಹೋಗಿದೆ ಅಂತ ಅದನ್ನೇ ಹುಡುಕಾಡುತ್ತಾ ಬರುತ್ತಿದ್ದರಂತೆ. ಅಶರೀರವಾಣಿಯಾಗ್ತಾ ಇದೆ, ಚಂದ್ರಭಾನು ರಾಜೇಂದ್ರ ಯಾರು ಯಾರು ಎಂದು ತಿರುಗಿ ನೋಡಿದ. ಗಗನದಲ್ಲಿ ಅಶರೀರವಾಣಿ ಹೇಳುತ್ತಿದೆ, ಎಲೋ ಅರಸ, ಏನೀ ಆನಂದ? ಈ ಆನಂದ ಇನ್ನು ಕ್ಷಣಕಾಲ ನಿನಗುಳಿಯುವುದಿಲ್ಲ. ಕೇಳು, ನೀನು ಬಿಟ್ಟ ಬಾಣ ಮೃಗಕ್ಕೆ ತಾಕುವುದಕ್ಕೆ ಪ್ರತಿಯಾಗಿ ಪಕ್ಷಿಗೆ ತಾಕಿದೆ. ಆ ಪಕ್ಷಿ ಹಾರಲಾಗದೆ ಹೋಗಿ ವಿಶ್ವಾಮಿತ್ರರ ಯಾಗ ಹೊಂಡದಲ್ಲಿ ಬಿದ್ದಿದೆ. ವಿಶ್ವಾಮಿತ್ರರು ಕುಪಿತರಾದರೂ
ಆಗ ರಾಮ ಪ್ರತಿಜ್ಞೆ ಮಾಡಿದ್ದಾನೆ, ಇನ್ನು 3 ದಿನದೊಳಗಾಗಿ ಯಾರು ಯಾಗವನ್ನು ಹದಗೆಡಿಸಿದನೋ ಅವನ ತಲೆಯನ್ನು ತೆಗೀತೇನೆ ಅಂತ ಎಚ್ಚರಿಕೆ. ಚಂದ್ರಭಾನು ರಾಜೇಂದ್ರ ತತ್ತರಿಸಿ ಹೋದ. 3 ದಿನದೊಳಗಾಗಿ ನನ್ನ ತಲೆಯನ್ನು ತೆಗೀತಾನಿಯೇ ರಾಮ. ರಾಮ ಅಂದ್ರೆ ಆಡಿದ ಮಾತನ್ನೆಂದಿಗೂ ತಪ್ಪದವನು. ನಾನೇನು ಮಾಡಿದೆ? ಈಗ ನನಗೆ ಯಾರು ಸಹಾಯಕ್ಕೆ ಬರ್ತಾರೆ? ನನ್ನ ಪ್ರಾಣ ಉಳಿಸಿಕೊಳ್ಳಲು ಈಗ ಕಷ್ಟವಾಯ್ತಲ್ಲ, ಏನು ಮಾಡಲಿ? ಅಯ್ಯೋ, ಈ ಹಾಳು ಬೇಟೆಯ ನೆಪದಲ್ಲಿ ನನ್ನ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡಲ್ಲ, ಏನು ಮಾಡಲಿ ಏನು ಮಾಡಲಿ ಎಂಬುದಾಗಿ ಬಹಳವಾಗಿ ಯೋಚನೆಯನ್ನು ಮಾಡುತ್ತಾ ತೀರ್ಮಾನ ಮಾಡಿದನಂತೆ. ಇಲ್ಲ ಇಲ್ಲ, ಕೈಲಾಸವಾಸನಾಗಿರ್ತಕ್ಕಂಥ ಶಂಕರನು ನನಗೆ ಅತಿ ಪ್ರೀತನು, ಆ ಶಂಕರನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಪ್ರಾಣವನ್ನು ಉಳಿಸ್ಕೊಂಡ್ಬಿಡ್ತೇನೆ ಎಂಬುದಾಗಿ ನೇರವಾಗಿ ಕೈಲಾಸದ ಕಡೆಗೆ ಬರ್ತಾ ಇದ್ದಾನಂತೆ. ಮಹಾದೇವ, ಹರ ಹರ ಶಂಕರ ಶಿವನೇ ಸಲಹೆಂದು ಬೇಡಿದೇನಿಲ್ಲ, ವರಮುನಿಗಳ ನರದಲ್ಲಿ ಕರವನ್ನು ಮುಗಿದು ಬಂದೆ ನಾ ಪಡಿನಿಲ್ಲ, ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ, ಶಂಭೋ ಮಹಾದೇವ. ಕೈಲಾಸದ ಕಡೆಗೆ, ಹೇ ಅನಾಥ ರಕ್ಷಕ ಶಂಕರನೇ ನನ್ನನ್ನು ಕಾಪಾಡು 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 ಎಂದು ಬರುತ್ತಿದ್ದಾನೆ. ಕೈಲಾಸದಲ್ಲಿ ಕುಳಿತಿದ್ದ ಪರಮೇಶ್ವರ ಪಾರ್ವತಿಯ ಕಡೆ ತಿರುಗಿ ಇನ್ನಕ್ಕ, ಪಾರ್ವತಿ ದೇವಿ ಕೇಳಿದ್ರು, ಯಾಕ್ರೆ ನಗಾಡ್ತಿದ್ದೀರಾ? ದೇವಿ, ಒಬ್ಬ ಲೋಕದಲ್ಲಿ ಅಪಚಾರವನ್ನು ಮಾಡಿ ಹರಿಬೇರೆ ಹರಬೇರೆ ಎಂಬ ಭಾವದಲ್ಲಿ ಹರಿಗೆ ಶತ್ರುವಾಗಿ ಈಗ ನನಗೆ ಮಿತ್ರನಾಗಿ ನನ್ನನ್ನು ಬೇಡಲು ಬರುತ್ತಿದ್ದಾನೆ. ಈಗೊಂದು ನಾಟಕವನ್ನಾಡ್ತೇನೆ ನೋಡು, ಹರಿಹರರಲ್ಲಿ ಭೇದವಿಲ್ಲ, ನಾವೆಲ್ಲರೂ ಒಂದೇ ಎಂಬ ತತ್ವವನ್ನು ತೋರಿಸ್ತೇನೆ ನೋಡು ಎಂಬುದಾಗಿ ಕೈಲಾಸದಲ್ಲಿ ಕುಳಿತಿದ್ದರೆ ಚಂದ್ರಭಾನುರಾಜೇಂದ್ರ ಬಂದ. ಕಾಪಾಡು ತಂದೆ ಶಂಕರನೇ, ಅಭಯಂಕರನೇ ಪ್ರಳಯಂಕರನೇ, ಕಾಪಾಡು ತಂದೆ ಕಾಪಾಡು ಕಾಪಾಡು. ಪರಮೇಶ್ವರ ನೋಡಿ, ಓಹೋ ಚಂದ್ರಭಾನುರಾಜೇಂದ್ರ, ದಯಮಾಡಿಸಿ 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 ದಯಮಾಡಿಸಿ. ಪಾರ್ವತಿ, ಇಂದು ನಮ್ಮ ಯೋಗವೇ ಯೋಗ. ನಾನು ಯಾವ ತಾರಕ ಮಂತ್ರವನ್ನು ನಿನಗೆ ಉಪದೇಶ ಮಾಡಿದ್ದನೋ ಆ ತಾರಕ ಮಂತ್ರಕ್ಕೆ ಅಧಿಪನಾಗಿರುವ ಶ್ರೀ ರಾಮದೇವರ ಚಿಕ್ಕಪ್ಪನೇ ದಯಮಾಡಿಸಿದ್ದಾರೆ, ದಯಮಾಡಿಸಿ ದಯಮಾಡಿಸಿ. ಚಂದ್ರಭಾನುರಾಜೇಂದ್ರ ನೋಡಿದ, ನಾನು ಯಾರ ಮೇಲೆ ದೂರು ಹೇಳೋಕ್ ಬಂದಿದ್ದೀನೋ ಅವ್ರನ್ನೇ ಹೊಗಳ್ತಾರಲ್ಲ, ಏನ್ ಮಾಡ್ಲಿ ಈಗ, ಏನ್ ಮಾಡ್ಲಿ ಅಂತ ಏನ್ ಮಾಡಿ? ಆಹ, ಪರಮಾತ್ಮ ಕಾಪಾಡು ತಂದೆ. ಪರಮೇಶ್ವರ ನಕ್ಕ, ಕಾಪಾಡು ಎಂದು ನನ್ನನ್ನು ಕೇಳ್ತಿದ್ದೀರಾ? ಏನ್ ವಿಚಾರ ಸ್ವಾಮಿ? ಪ್ರಾಣ ಭಯ, ಪ್ರಾಣ ಭಯ, ನಿಮಗೆ ಪ್ರಾಣ ಭಯ? ಏನು ಹಾಸ್ಯ ಮಾಡ್ತಾ ಇದ್ದೀರೋ? ರಾಮಚಂದ್ರನ ಚಿಕ್ಕಪ್ಪನಿಗೆ ಪ್ರಾಣ ಭಯವೆಂದರೇನು? ನಿಮ್ಮ ಪ್ರಾಣವನ್ನು ಕೊಂಡೊಯ್ಯಲು ಯಮನೇ ಹೆದರಬೇಕು? ಸ್ವಾಮಿ ಕಾಪಾಡು ನನ್ನನ್ನ. ಪರಮೇಶ್ವರ ಹೇಳಿದ, ಓಹೋ ಹಾಗಾದರೆ ನೀವು ನಿಮ್ಮ ಮಗನಿಗೆ ಹೇಳಲು ನಾಚಿಕೆಪಟ್ಟು ನನ್ನಲ್ಲಿ ಬಂದಿದ್ದೀರಾ, ಸಂತೋಷ. ಹೇಳಿ, ಯಾರಿಂದ ನಿಮಗೆ ಪ್ರಾಣ ಭಯ ಬಂದಿದೆ ಹೇಳಿ, ಅವರನ್ನು ಸಂಹಾರ ಮಾಡಿಬಿಡ್ತೇನೆ. ಸ್ವಾಮಿ ಅಷ್ಟು ಮಾತ್ರ ಮಾಡಿ ಕಾಪಾಡು ಸ್ವಾಮಿ, ಇನ್ಯಾರು ಇಲ್ಲ. ನಾನು ಒಂದು ಪಕ್ಷಿಯನ್ನು ಬೇಟೆಯಾಡಿದೆ, ಆ ಪಕ್ಷಿ ಕೈದಾರಿ ತಪ್ಪಿ ಹೋಗಿ ಒಬ್ಬ ಮಹಾಮುನಿಯು ಮಾಡುತ್ತಿದ್ದಂತಹ ಯಾಗ ಭೂಮಿಯಲ್ಲಿ ಬಿದ್ದಿದೆ. ಆ ಯಾಗ ಸಂರಕ್ಷಕ ತಲೆ ತೆಗೀತೇನೆ ಅಂತ ಹೇಳಿದ್ದಾನೆ. ಯಾರು ಆ ಯಾಗ ಸಂರಕ್ಷಕ? ಸ್ವಾಮಿ ಅವನೇ ಶ್ರೀರಾಮ. ರಾಮ ಎಂದ ಕೂಡಲೇ ಪರಮಾತ್ಮ ಥಟ್ಟನೆ ಇದ್ದ, ಏನಂದೇ? ಹಲೋ ನರಾಧಮನೇ, ರಾಘವನಲ್ಲಿ ಅಪರಾಧವನ್ನು ಮಾಡಿ ನನ್ನಲ್ಲಿ ಮಿತ್ರತ್ವವನ್ನು ಬೆಳೆಸಲು ಬಂದಿರುವೆಯಾ? ನಿಲ್ಲು ನಿಲ್ಲು, ಇಲ್ಲೇ ನಿಲ್ಲು. ರಾಮ, ನಿನ್ನನ್ನು ಹುಡುಕಾಡಬೇಕಾಗಿಲ್ಲ, ನಾನೇ ನಿನ್ನ ತಲೆ ತಗದಲ್ಲಿ ಬಿಸಾಡಿಬಿಡ್ತೇನೆ, ಎಲ್ಲಿ ನನ್ನ ತ್ರಿಶೂಲ ಅಂದ. ಕೂಡಲೇ ಈತ ನೋಡಿದ, ಒಳ್ಳೆ ಗ್ರಹಚಾರಕ್ಕೆ ಬಂತಲ್ಲ, ಅಲ್ಲ ಕಾಪಾಡು ಅಂತ ಬಂದ್ರೆ ಇಲ್ಲೇ ತಲೆ ತೆಗಿತೀನಿ ಅಂತಾನಲ್ಲ ಅಂತ ದಡ 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 ದಂಡು ಓಡಿಬಿಟ್ಟಂತೆ. ಪರಮಾತ್ಮ ನಗುತ್ತಾನೆ, ಪಾರ್ವತಿ ನೋಡಿ ಇದೊಂದು ವಿಚಿತ್ರ ನಾಟಕ. ಅಲ್ಲಿಂದ ಹೊರಟಂತ ಚಂದ್ರಭಾನುರಾಜೇಂದ್ರ ಯೋಚನೆ ಮಾಡುತ್ತಾನೆ, ಏನ್ ಮಾಡ್ಲಿ ಈಗ, ಎಲ್ಲಿಗೆ ಹೋಗ್ಲಿ? ಆಹಾ, ಮರ್ತಿದ್ದೆ, ಸಕಲ ಲೋಕ ವಲ್ಲಭರಲ್ಲಿ ಒಬ್ಬನೆಂದೆನಿಸಿರ್ತಕ್ಕಂಥ ಬ್ರಹ್ಮನನ್ನೇ ಮೊರೆ ಇಟ್ಟರೆ ನನ್ನ ಕಾರ್ಯವಾಗಬಹುದು ಎಂಬುದಾಗಿ ಬ್ರಹ್ಮಲೋಕಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹೇ ಬ್ರಹ್ಮದೇವ, ಸರಸಿಜ ಭವ ಪೊರೆ ದೇವಾ,
ಶರವ ಬುಗಿವೇಶಿ ಕಮಲ ಸಲ್ಭವಾ ಸರಸಿ ಜಭವಾ ಪುರೆ ದೇವಾ ವಾಣಿ ಧವನೆ ಸಕಲ ಲೋಕ ನಾಯಕನೆ ವಾಣಿ ಧವನೆ ಸಕಲ ಲೋಕ ನಾಯಕನೆ ಪರಮಹಂಸ ಜಪ ಸಾಧಕನೆ ಸರಸಿ ಜಭವಾ ಪುರೆ ದೇವಾ ಬ್ರಹ್ಮದೇವ ವಾಣಿ ಹಿರಣ್ಯ ಗರ್ಭಾಭ್ಯಾನ್ ನಮಃ ವಾಣಿ ಹಿರಣ್ಯ ಗರ್ಭಾಭ್ಯಾನ್ ನಮಃ ಏನೋ ಬರಹವನ್ನು ಬರೆಯುತ್ತಿದ್ದಂತಹ ಬ್ರಹ್ಮದೇವ ತಲೆ ಎತ್ತಿ ನೋಡಿದ ಯಾರು ಓಹೋ ಚಂದ್ರಭಾನು ರಾಜೇಂದ್ರ ದಯಮಾಡಿಸಿ ದಯಮಾಡಿಸಿ ಏನು ವಿಚಾರ ಬ್ರಹ್ಮದೇವ ನನ್ನನ್ನು ಕಾಪಾಡು ಏಕಪ್ಪ ಪ್ರಾಣ ಭಯ ನಿನಗೂ ಪ್ರಾಣ ಭಯವೆ ಕಾರಣ ನಾನು ಮಾಡಿದ ಒಂದು ಅಚಾತುರ್ಯದಿಂದ ಪಕ್ಷಿ ಹೊಂದು ಯಾಗ ಹೊಂಡದಲ್ಲಿ ಬಿದ್ದಿದ್ದರಿಂದ ವಿಶ್ವಾಮಿತ್ರರು ಕುಪಿತರಾದರು ಅದರ ಸಂರಕ್ಷಣೆಯನ್ನು ಮಾಡುತ್ತಿದ್ದ ರಾಮ ನನ್ನ ತಲೆಯನ್ನು ತೆಗೆಯುತ್ತೇನೆ ಅಂತ ಪ್ರಮಾಣ ಮಾಡಿದ್ದಾನೆ ದಯಮಾಡಿ ಕಾಪಾಡು ನನ್ನನ್ನು ಬ್ರಹ್ಮದೇವ ಹೇಳಿದ ಅಪ್ಪ ಆದಷ್ಟು ಜಾಗ್ರತೆ ಈ ಇಲ್ಲಿಂದ ಹೊರಟೋಗಯ್ಯ ಈ ಜಾಗನ ಖಾಲಿ ಮಾಡಯ್ಯ ಯಾಕೆ ಸ್ವಾಮಿ ಅಲ್ಲ ರಾಮನ ಬಾಣದ ಮಹಿಮೆ ಯಾರು ಅರಿಯರು ಎಂದರಿತಯ್ಯ ಕಾಕಾಸುರ ಎಂಬ ಜಯಂತನನ್ನ ಕೇವಲ ಒಂದು ಹುಲ್ಲು ಕಡ್ಡಿಯು ಇಡೀ 14 ಲೋಕವನ್ನೇ ಸುತ್ತಾಡಿಸಿತು ಎಂದರೆ ರಾಮ ಒಂದು ಬಾಣ ಬಿಡೋದು ಅದು ನೇರವಾಗಿ ಇಲ್ಲಿಗೆ ಬರೋದು ಅದು ನಿನಗೂ ಹೊಡೆಯಿದೆ ಎಲ್ಲೂ ಹೊಡೆಯಿದೆ ನನಗೂ ಹೊಡೆದು ಬಿಟ್ರೆ ಇಲ್ಲಿ ಗ್ರಾಚಾರ ಇಲ್ಲಿಂದ ಹೊರಡಯ್ಯ ಅಲ್ಲಿಂದ ಹೊರಟ ಚಂದ್ರಭಾನು ಅಳಲಾರಂಭಿಸಿದ ಯಾರು ಇಲ್ಲವೇ ನನ್ನನ್ನು ಕಾಪಾಡುವರು ಯಾರು ಕಾಪಾಡುವರಿಲ್ಲವೇ ದೇವಾನು ದೇವತೆಗಳೇ ನನ್ನನ್ನು ಕಾಪಾಡಿ ಎಂದರೆ ಎಲ್ಲ ದೇವತೆಗಳು ಕೈಯನ್ನು ಬಿಟ್ಟರಂತೆ ಆಗ ಹೇಳುತ್ತಿದ್ದಾನೆ ಯಾರು ಇಲ್ಲ ರಾಮನೇ ಯಮನಾದಾಗ ಇನ್ನು ನನ್ನನ್ನು ಕಾಪಾಡುವರು ಯಾರು ಇದ್ದಾರೆ ಯಾರು ಇಲ್ಲ ಎಲ್ಲ ಭ್ರಮೆ ಕಾಡಿನ ಮಾರ್ಗದಲ್ಲಿ ಬರುತ್ತಾ ಬರುತ್ತಾ ಅಲ್ಲೊಂದು ದೇಗುಲವನ್ನು ಕಂಡ ದೇವಿಯ ದೇಗುಲವನ್ನ ಕೈಗಳನ್ನು ಜೋಡಿಸಿ ಹೇಳ್ತಾನೆ ಅಮ್ಮ ಅಮ್ಮ ಎಲ್ಲರೂ ನನ್ನನ್ನು ಕೈ ಬಿಟ್ರಮ್ಮ ಕೇವಲ ಅಹಂಕಾರದಿಂದ ಭಕ್ತನಾದ ನನ್ನನ್ನ ಯಾರು ಸಂರಕ್ಷಣೆ ಮಾಡುತ್ತಿಲ್ಲ ಇನ್ನು ನೇರವಾಗಿ ಹೋಗಿ ರಾಮನಲ್ಲಿಗೆ ನಾನೇ ತಲೆಯನ್ನು ಒಪ್ಪಿಸುವುದೇ ಕ್ಷೇಮ ಅದಕ್ಕಿಂತಲೂ ಮಿಗಿಲಾದದ್ದಿಲ್ಲ ಎಂಬುದಾಗಿ ಆ ದೇವಿ ಪ್ರಾರ್ಥನೆ ಮಾಡಿ ಮುಂದೆ ಹೊರಟ ಇದನ್ನು ನೋಡಿದಂಥ ತಾಯಿಗೆ ಮನಸ್ಸಾಯಿತಂತೆ ಅಯ್ಯೋ ಯಾರಾದರೂ ಕಷ್ಟಕಾಲದಲ್ಲಿದ್ದರೆ ಅವ್ರಿಗೆ ಸಹಾಯ ಮಾಡೋದು ಬಿಟ್ಟು ಎಲ್ಲರೂ ಅವನಿಗೆ ದ್ರೋಹ ಮತ್ತು ವಂಚನೆಯನ್ನು ಮಾಡಿ ಕೈ ಬಿಟ್ಟುಬಿಟ್ರಲ್ಲ ಇಲ್ಲ ಇಲ್ಲ ಅವನಮ್ಮ ಎಂದು ಪ್ರಾರ್ಥಿಸಿದ್ದಾನೆ ನಾನವನಿಗೆ ಸಹಾಯವನ್ನು ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿ ಜಗಜ್ಜನನಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಳಂತೆ ಆ ಸಂಕಲ್ಪ ಮಾತ್ರದಿಂದಲೇ ಮಹಾನುಭಾವರಾದ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ನಮೋ ನಾರಾಯಣ ತಾಯಿಯ ಅಭಿಷ್ಟವನ್ನು ನೆರವೇರಿಸ್ತೇನೆ ಇದಕ್ಕಾವ ತೊಂದರೆಯೂ ಇಲ್ಲ ಎಂಬುದಾಗಿ ಹೊರಟರಂತೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಯಾವ ಕಾಲದಲ್ಲಿ ಆದರೂ ಕಾಪಾಡಬೇಕು ಎಂದು ಮನವನ್ನು ಮಾಡಿದರೆ ದೇವರು ತನ್ನ ರೂಪವನ್ನು ಹೀಗೆ ಕಳುಹಿಸಿಕೊಡ್ತಾನೆ ಆಪತ್ಕಾಲದಲ್ಲಿ ಒದಗುವವನೇ ದೇವರು ಎಂದು ಹೇಳಿದಂತೆ ಚಂದ್ರಭಾನು ರಾಜೇಂದ್ರ ಯಾವ ವಿಧವಾದ ಅಶೋತ್ತರವಿಲ್ಲದೆ ತಾನು ಕಾಡು ಮಾರ್ಗದಲ್ಲಿ ಬರುತ್ತಿದ್ದಾನೆ ಅವನ ಎದುರಾಗಿ ಮಹಾನುಭಾವರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಶಂಭೋ ಮಹಾದೇವ ನಾರದರ ಆಗಮನ ಯಾವಾಗಲೂ ಶುಭ ಸೂಚನೆಯೇ ನಾರದರು ಎಂದರೆ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ದಯಪಾಲಿಸುವರು ನಾರದರು ಬರ್ತಾ ಇದ್ದಾರೆ ಪರ್ವತ ರಾಜಕುಮಾರಿ ಜನನಿ ಸುರನರ ವಂದಿತೆ ಕಾದ್ಯಾಯಿನಿಗೆ ಪರ್ವತ ರಾಜಕುಮಾರಿ ಜನನಿ ಸುರನರ ವಂದಿತೆ ಕಾದ್ಯಾಯಿನಿಗೆ ಪರ್ವತ ರಾಜಕುಮಾರಿ ಮೃಗಧರ ಹರ ಮನ ಮಲ್ದಿರ ಶೋಭಿನಿ ಮೃಗಧರ ಹರ ಮನ ಮಲ್ದಿರ ಶೋಭಿನಿ ಪರಮ ಪರ್ವತ ರಾಜಕುಮಾರಿ ಭವಭಯ ತಾರಿಣಿ ಮಧುರ ಭಾಷಿಣಿ ಭವಭಯ ತಾರಿಣಿ ಮಧುರ ಭಾಷಿಣಿ ಓಂಕಾರ ರೂಪಿಣಿ ಜನನೀ
ಕಂಬು ಕಲ್ದೇ ಪ್ರಿಯ ತಾಯೆ ಪರ್ವತ ರಾಜಕುಮಾರಿ ಜನನಿ ಸುರನರ ವಂದಿತೆ ಕಾತ್ಯಾಯಿನಿಜೆ ಪರ್ವತ ರಾಜಕುಮಾರಿ ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳು ಪ್ರವೇಶ ಮಾಡಿದ ಕೂಡಲೇ ದೂರದಿಂದ ಕಂಡಂತಹ ಚಂದ್ರಭಾನು ರಾಜೇಂದ್ರ ಯೋಚನೆ ಮಾಡಿದ, ಹೇಗೂ ನನಗೆ ಮರಣಕಾಲ ಸನ್ನಿಹಿತವಾಗಿದೆ, ಪೂಜ್ಯರಾದ ಈ ನಾರದರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಯಾವ ರೀತಿಯಲ್ಲಾದರೂ ಅವರ ಆಶೀರ್ವಾದವನ್ನು ಸ್ವಲ್ಪ ಪಡೆಯೋಣ ಎಂಬುದಾಗಿ ಬಂದು ಪಾದಕ್ಕೆ ನಮಸ್ಕಾರವನ್ನು ಮಾಡಿದ. ನಮಸ್ಕಾರವನ್ನು ಮಾಡಿದಾಗ ನಾರದ ಮಹರ್ಷಿಗಳು ದೀರ್ಘಾಯುಷ್ಮಾನ್ ಭವ ಅಂದರು. ಹಾಗಂದ ಕೂಡಲೇ ಈ ಚಂದ್ರಭಾನು ರಾಜೇಂದ್ರ ನಾರದರನ್ನೇ ನೋಡಿ ನಗುತ್ತಾನೆ. ಸ್ವಾಮಿ, ಇದೇನಿದು ಅನ್ಯಾಯ? ಹೌದು ಹೌದು, ಪಾಪಿಷ್ಟನಾದ ನಾನು ನಿಮ್ಮ ಪಾದವನ್ನು ಮುಟ್ಟಿದ್ರಿಂದ ನಿಮ್ಮ ಮಾತೆಲ್ಲ ಸುಳ್ಳಾಗಿ ಹೋಗಿದೆ. ನಾರದರು ಕೇಳಿದರು, ಹೇಗಯ್ಯ ಮಾತು ಸುಳ್ಳು? ಸ್ವಾಮಿ, ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕಳೆಗೆ ತೆರಡು ದಿನ, ಉಳಿದೊಂದು ದಿನ. ಎರಡು ದಿನ ಕಳೆದಿದೆ, ಇನ್ನು ಕೇವಲ ಒಂದು ದಿನ ಮಾತ್ರ ಉಳಿದಿದೆ. ಇಂದಿನ ಇರುಳು ಕಳೆಯಿತೆಂದರೆ ನಾಳೆಗೆ ನನ್ನ ಮರಣ. ವಿಶ್ವಾಮಿತ್ರರ ಯಾಗವನ್ನು ಹದಗೆಡಿಸಿದವನ ತಲೆಯನ್ನ ಮೂರು ದಿನದೊಳಗಾಗಿ ತೆಗೆಯುತ್ತೇನೆ ಎಂದು ಪ್ರಮಾಣ ಮಾಡಿದ್ದಾನಲ್ಲ ರಾಮ, ಆ ತಲೆಯನ್ನು ತೆಗೆಸಿಕೊಳ್ಳಬೇಕಾದವನು ನಾನೇ ಸ್ವಾಮಿ. ನಾರದರು ನೋಡಿದ್ರು, ನಾರಾಯಣ 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 ನಾರಾಯಣ, ಏನಯ್ಯ ನ್ಯಾಯ? ಯಾಕಯ್ಯ ನೀನ್ ಬಂದು ನಮಸ್ಕಾರ ಮಾಡಿದೆ? ಆತ ಅಂದ, ಸ್ವಾಮಿ ನೀವ್ಯಾಕೆ ಆಶೀರ್ವಾದ ಮಾಡಿದ್ರಿ? ಅದು ನಿಜವೇ, ಮಾಡಬಾರದಾಗಿತ್ತು. ನೀನ್ ಯಾಕಯ್ಯ ಈ ದಾರಿಯಲ್ಲಿ ಬಂದೆ? ಗುರುಗಳೇ, ನಾನ್ ಹೇಗಾದ್ರೂ ಇರ್ಲಿ, ನೀವ್ ಯಾಕೆ ಈ ದಾರಿಯಲ್ಲಿ ಬಂದ್ರಿ? ಅದು ನಿಜವೇ, ಬರಬಾರದಾಗಿತ್ತು. ಬಂದರೂ ಚಿಂತೆ ಇಲ್ಲ, ನೀ ಕಾಲಿಗೆ ಬಿಡಬಾರದಾಗಿತ್ತು. ಬಿದ್ದರೂ ಚಿಂತೆ ಇಲ್ಲ, ನಾನು ದೀರ್ಘಾಯುಷ್ಮಾನ್ ಭವ ಅಂತ ಹೇಳಬಾರದಾಗಿತ್ತು. ಹೋಗ್ಲಿ, ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಏನು ಮಾಡಿದೆ? ಚಂದ್ರಭಾನು ಹೇಳಿದ, ಗುರುದೇವ, ಎಲ್ಲರನ್ನೂ ಆಶ್ರಯಿಸಿದೆ, ಯಾರೊಬ್ಬರೂ ನನಗೆ ಸಹಾಯಕರಾಗಿಲ್ಲ. ಇನ್ನು ಉಳಿದಿರುವುದು ಒಂದೇ ಮಾರ್ಗ, ಅದು ಶ್ರೀರಾಮನ ಪಾದ ಸೇರಿ ಪ್ರಾಣ ಬಿಡುವುದು. ನಾರದನಂದರು, ನೀನೇನೋ ಪ್ರಾಣ ಬಿಟ್ಟು ಬಿಡ್ತೀಯ, ಯಾ ನನ್ನ ಮಾತನ ಗತಿ? ಸ್ವಾಮಿ, ನಾನು ಯಾರಿಗೂ ಹೇಳೋಲ್ಲ, ನಾರದರು ನನಗೆ ಹೀಗೆ ಆಶೀರ್ವಾದ ಮಾಡಿದ್ರು ಅಂತ, ಆಗ ನಿಮ್ ಮಾತು ಸುಳ್ಳು ಅಂತ ಗೊತ್ತಾಗೋಲ್ಲ. ನಾರದರಂದ್ರು, ನಾರಾಯಣ ನಾರಾಯಣ ನಾರಾಯಣ, ಏನೇ ಮಾತಾಡ್ತೀಯ ನೀನು? ಯಾರಿಗೂ ತಿಳಿಯದು ಎಂದರೆ ಎನ್ನೊಳಗಿರುವ ಅಂತರಾತ್ಮನಾದ ಆ ಪರಮಾತ್ಮನಿಗಾದರೂ ಗೋಚರವಾಗುವುದಿಲ್ಲವೇ? ಹಾ, ನಿನಗೀಗೊಂದು ಉಪಾಯವನ್ನು ಹೇಳ್ತೇನೆ, ನಾನು ಹೇಳಿದಾಗ ಮಾಡು. ಅಪ್ಪಣೆ ಏನು ಕೊಡಿಸಿ ಗುರುಗಳೇ? ಏನಿಲ್ಲ, ಇದೇ ಮಾರ್ಗವಾಗಿ ಹೋಗು. ರಾಮದೇವರನ್ನ ಅಯೋಧ್ಯಾ ನಗರದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಅವರ ಅನುಮತಿಯನ್ನು ಪಡೆದು ತಪಸ್ಸನ್ನಾಚರಿಸಲು ತಾಯಿ ಸೇವೆಯನ್ನು ಮಾಡುತ್ತಾ ಅಂಜನಾದ್ರಿಯಲ್ಲಿ ವಾಸವಾಗಿದ್ದಾನೆ ರಾಮನ ಮುಖ್ಯ ಪ್ರಾಣನಾಗಿರತಕ್ಕಂಥ ಹನುಮಂತ. ನೀನು ಹೋಗಿ ಅವರ ಪಾದವನ್ನು ಹಿಡಿ, ಅಲ್ಲಿಗೆ ನಿನ್ನ ಕಾರ್ಯ ಮುಗಿದಾಗೆ. ಚಂದ್ರಭಾನು ಅಂದ, ನಿಜವಾದ ಮಾತು, ನನ್ನ ಕಾರ್ಯ ಅಲ್ಲಿಗೆ ಮುಗಿದಾಗೆ ಅಲ್ಲ, ರಾಮನ ಪ್ರಾಣವೇ ಎನಿಸಿರುವ ಆಂಜನೇಯನ ಹತ್ರ ಹೋಗಿ, ಇಲ್ಲಿ ನೋಡಪ್ಪ, ರಾಮ ಹೀಗೆ ಪ್ರಮಾಣ ಮಾಡಿದ್ದಾನೆ, ನೀನ್ ನನ್ನನ್ನು ಕಾಪಾಡು ಅಂದ್ರೆ ಅವನ ಅಲ್ಲೇ ನನ್ನ ತಲೆ ಜಿಗಿಟ್ಟು ಬಿಡ್ತಾನೆ. ಶತ್ರು ಹತ್ರ ಹೋಗಿ ಶಾಸ್ತ್ರ ಕೇಳಿದ್ನಂತೊಬ್ಬ, ನೋಡಯ್ಯ ನನಗೆ ಆಯುಷ್ ಎಷ್ಟಿದೆ ಅಂತ. ಅವನು ನೋಡಿದವನು ಹೇಳಿದಂತೆ, ನೀನ್ ನಾಳೆ ಮಧ್ಯಾಹ್ನ ಢಮಾರ್ ಅಂತ. ಗುರುಗಳೇ, ಇದು ಎಲ್ಲಿಯಾದರೂ ಸಾಧ್ಯವೇ? ಆಗ ನಾರದರು ಹೇಳ್ತಾರಪ್ಪ, ನನ್ನ ಮಾತನ್ನು ನಂಬು, ನೀನು ಹೋಗುವಾಗ ಸುಮ್ಮನೆ ಹೋಗಬೇಡ, ರಾಮ ಧ್ಯಾನವನ್ನು ಮಾಡಿಕೊಂಡು ಹೋಗು. ರಾಮ ಧ್ಯಾನದಲ್ಲಿರಬಹುದಾದ ಹನುಮಂತನ ಪಾದವನ್ನು ಹಿಡಿ, ಆತನನ್ನು ಕಾಪಾಡು ಎಂದು ಬೇಡು. ಕಾಪಾಡ್ತೇನೆ ಎಂದು ಅಭಯ ಕೊಟ್ಟರೂ ಸಹ ಶ್ರೀರಾಮನ ಪಾದ ಸಾಕ್ಷಿಯಾಗಿ ಕಾಪಾಡ್ತೀಯ ಅಂತ ಪ್ರಮಾಣವನ್ನು ತೆಗೆದುಕೊಂಡು ರಾಮ ಪಾದ ಸಾಕ್ಷಿ ಎಂದವನು ಹೇಳಿದ ಮೇಲೆ ಪಾದವನ್ನು ಬಿಟ್ಟು ಸಮಾಚಾರ ಹೇಳು, ನಿನಗೇನು ಭಯವಿಲ್ಲ. ತೀರ್ಮಾನ ಮಾಡಿದಂತಹ ಚಂದ್ರಭಾನು ಹೇಳುತ್ತಾನೆ, ನಿಜ ಗುರುಗಳೇ, ಹೇಗಾದರೂ ನನ್ನ ಜೀವಿತ ಕೊನೆಯಾಗುತ್ತಿದೆ. ರಾಮ ಪ್ರಾಣ ತೆಗೆದರೇನು, ರಾಮ ದೂತ ಪ್ರಾಣ ತೆಗೆದರೇನು? ಹಾಗಾಗುವುದಾದ್ರೆ ಹಾಗಾಗಲಿ,
ಅಥವಾ ನಿಮ್ಮ ಅನುಗ್ರಹದಿಂದ ನಾನು ಉಳಿಯುವುದಾದರೆ ಉಳಿಯಲಿ. ಇದು ಈಗಲೇ ಹೊರಟೆ ಶ್ರೀರಾಮ. ನಾರದರಂದ್ರು ಸ್ವಲ್ಪ ನಿಲ್ಲು. ಏನು ಗುರುಗಳೇ, ಅಯ್ಯ ಈ ಉಪಾಯವನ್ನು ನಿನಗೆ ಹೇಳಿಕೊಟ್ಟವ್ರು ಯಾರು ಅಂದ್ರೆ ನನ್ನ ಹೆಸರೆಲ್ಲಾದ್ರೂ ಹೇಳಿಗಿಡ್ಬಿಟ್ಟಿಯೋ? ಇಲ್ಲ ಗುರುಗಳೇ, ಹೇಳಲ್ಲ. ಸಹಾಯ ಮಾಡಿದವರನ್ನ ಆಪತ್ತಿಗೆ ಸಿಲುಕಿಸ್ತಕ್ಕಂಥ ದ್ರೋಹಿ ನಾನಲ್ಲ. ಇದೋ ಗುರುಗಳೇ, ಹೋಗಿ ಬರ್ತೇನೆ, ಹೊರಡು. ಹೊರಟಿದ್ದಾನೆ ಚಂದ್ರಭಾನು ರಾಜೇಂದ್ರ. ನೇರವಾಗಿ ಬರುತ್ತ ಬರುತ್ತ ನೋಡಿದ, ಅಂಜನಾದ್ರಿಯಲ್ಲಿ ಕರಗಳನ್ನು ಜೋಡಿಸುತ್ತಾ ರಾಮ ಧ್ಯಾನದಲ್ಲಿ ಕುಳಿತಿದ್ದಾನೆ ಮಹಾನುಭಾವನಾಗಿರ್ತಕ್ಕಂಥ ಮಾರುತಿ. ನೀಲಮೇಘ ಶ್ಯಾಮ, ರವಿಕುಲ ಸೋಮ, ನೀನಲ್ಲದೆ ನನ್ನನ್ನು ಕಾಪಾಡತಕ್ಕಂಥ ಅವರು ಯಾರು ಎಂಬುದಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ. ನೀಲಮೇಘ ಶ್ಯಾಮ ರವಿಕುಲ ಸೋಮ ನಂಬಿದೆನೋ ರಾಮ, ನೀಲಮೇಘ ಶ್ಯಾಮ ರವಿಕುಲ ಸೋಮ ನಂಬಿದೆನೋ ರಾಮ, ಚಂದ್ರ ಹೇ ದಯಾನಿಧೇ ನನ್ನನ್ನು ಕಾಪಾಡು ತಂದೆ. ಶ್ರೀರಾಮ 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 ಶ್ರೀರಾಮ. ರಾಮ ಧ್ಯಾನದಲ್ಲಿ ಮಾರುತಿ ಕುಳಿತಿರುವಾಗ ದೂರದಿಂದ ಕಂಡಂಥ ಚಂದ್ರಭಾನು ರಾಜೇಂದ್ರ ತಾನು ಕೈಗಳನ್ನು ಜೋಡಿಸಿದ. ಶ್ರೀರಾಮ ಜಯ ರಾಮ ರಘುಕುಲ ಸೋಮ, ಶ್ರೀರಾಮ ಶ್ರೀರಾಮ ಜಯ ರಾಮ ರಘುಕುಲ ಸೋಮ, ಶ್ರೀರಾಮ ಸೀತಾ ಮನೋನಾಯಕ ರಘುರಾಮ ರಾಮ ಶ್ರೀರಾಮ, ಸೀತಾರಾಮ ಜಯ ಜಯ ರಾಮ ಜಯ ಜಯ ರಾಮ 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 ರಾಮ. ಕಾಪಾಡು ಕಾಪಾಡು ತಂದೆ ಅಂತ ಓಡಿ ಬಂದಿದ್ದೆ ಮಾರುತಿಯ ಪಾದವನ್ನು ಹಿಡಿದ. ಮಾರುತಿ ಕೇಳಿದ, ಅಯ್ಯ ರಾಮ ಧ್ಯಾನವನ್ನು ಮಾಡಿಕೊಂಡು ಬರುವ ನಿನಗೂ ಭಯವೇ? ರಾಮ ರಾಮ ಎಂದವರನ್ನ ಮುಟ್ಟರು ಯಾರು? ಅವನಿಗಾವ ದುರಿತ ದೋಷಗಳು ಬರುವುದಿಲ್ಲ. ಆದರೂ ಸಹ ಬಹಳ ಭಯದಿಂದ ಇರುವೆ. ನಿನಗೇನಾಗಬೇಕು ಸ್ವಾಮಿ? ನನ್ನ ಪ್ರಾಣವನ್ನು ಕಾಪಾಡಬೇಕು. ರಾಮ ಭಕ್ತನಾದ ಮೇಲೆ ನೀನು ನನಗೆ ಸಂಬಂಧಪಟ್ಟವನೇ, ನಾನು ನಿನಗೆ ಸಂಬಂಧಪಟ್ಟವನೇ. ರಾಮ ಭಕ್ತರು ನಾವೆಲ್ಲರೂ ಒಂದೇ, ಹೇಳು ನಿನಗೇನು ಭಯ ಬಂದಿದೆ? ಸ್ವಾಮಿ ನನಗೆ ಮರಣ ಭಯ, ಮರಣ ಭಯ. ರಾಮ ರಾಮ ಎಂದವರಿಗೆ ಇನ್ನು ಉಂಟೆ ಮರಣದ ಭಯ ಎಂದು ಜಗತ್ತು ಸಾರುತ್ತಿರುವಾಗ ಮರಣದ ಭಯ ಅನ್ನುತ್ತಿರುವೆಯಾ? ಬಿಡೋ, ರಾಮ ಭಕ್ತರಾದ ನಿನಗೆ ರಾಮದೂತನಾದ ನಾನು ವಚನವನ್ನು ಕೊಡುತ್ತಿದ್ದೇನೆ. ನಿನಗಾವ ಪ್ರಾಣ ಭಯ ಬರದಂತೆ ನಾನು ಕಾಪಾಡ್ತೇನೆ, ಬಿಡು ಪಾದವನ್ನ. ಅವನು ಹೇಳಿದ, ಸ್ವಾಮಿ ನಾ ಪಾದ ಬಿಡಬೇಕಾದ್ರೆ ನೀನು ಅಭಯ ಕೊಡಬೇಕು. ಅಭಯವೇ? ಏನೆಂದ ಭಯ? ಶ್ರೀರಾಮನ ಪಾದ ಸಾಕ್ಷಿಯಾಗಿಯೂ ನನ್ನನ್ನು ಕಾಪಾಡ್ತೇನೆ, ಇದ್ರ ಪಾದ ಬಿಡ್ತೇನೆ. ಮಾರುತಿ ಎಂದ, ಅಯ್ಯ ನಾನೇ ರಾಮನ ಪಾದವನ್ನು ನಂಬಿಕೊಂಡಿದ್ದವನು ಎಂದುಕೊಂಡಿದ್ದೆ. ನನಗಿಂತಲೂ ಅಗಾಧವಾದ ಭಕ್ತಿ ಉಳ್ಳ ನಿನಗಿಂತಲೂ ಸಮಾನರಿನ್ನಾರಿದ್ದಾರೆ. ಇದೋ ಅಭಯವನ್ನು ಕೊಡುತ್ತಿದ್ದೇನೆ. ಶ್ರೀರಾಮನ ಪಾದ ಸಾಕ್ಷಿಯಾಗಿಯೂ ನಿನ್ನ ಪ್ರಾಣವನ್ನು ಕಾಪಾಡ್ತೇನೆ, ಪಾದವನ್ನು ಬಿಡು. ರಾಮ 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 ಪಾದವನ್ನು ಬಿಟ್ಟ. ಕೇಳಿದರಂತೆ ಮಾರುತಿ, ಹೇಳು ಯಾರಿಂದ ನಿನಗೆ ಪ್ರಾಣ ಭಯ? ಸ್ವಾಮಿ ನಾನೊಂದು ದಿನ ಬೇಟೆಯಾಡಲು ಹೊರಟಿದ್ದೆ. ಕಣ್ಣಿಗೆ ಕಂಡ ಒಂದು ಮೃಗಕ್ಕೆ ಬಾಣವನ್ನು ಬಿಟ್ಟೆ. ಆ ಬಾಣ ತಪ್ಪಿ ಒಂದು ಪಕ್ಷಿಗೆ ತಾಕಿತು.
ಆ ಪಕ್ಷಿ ಬರುವಾಗ ಅಲ್ಲೊಂದು ಯಾಗ ನಡೆಯುತ್ತಿತ್ತು. ಆ ಯಾಗ ಹೊಂಡದಲ್ಲಿ ಬಿದ್ದು ಬಿಡ್ತು. ಆ ಯಾಗಕ್ಕೆ ರಕ್ಷಕನಾಗಿ ನಿಂತಿದ್ದವನು ಮಹಾನುಭಾವನು ತನ್ನ ಗುರುವಿನ ಆಜ್ಞೆಯಿಂದ ನನ್ನ ತಲೆ ತೆಗೆಯುತ್ತೀನಿ ಅಂತ ಹೇಳಿದ್ದಾನೆ. ಮಾರುತಿ ಕೇಳಿದ, ಯಾರು ಯಾಗ ಮಾಡುತ್ತಿದ್ದವರು? ಯಾಗ ಮಾಡುತ್ತಿದ್ದವರೇ, ಅದೇ ಆ ರಕ್ಷಕನೇನು ತಲೆ ತೆಗೀತೀನಿ ಅಂತ ಹೇಳಿದ್ದು. ಯಾರು ನಿನ್ನ ತಲೆ ತೆಗೀತಾರೆ ಅಂತ ಹೇಳಿದವರು? ಅದೇ ಯಾಗ ರಕ್ಷಣೆ ಮಾಡುತ್ತಿದ್ದವರು. ಯಾರೋ ಯಾಗ ರಕ್ಷಣೆ ಮಾಡುತ್ತಿದ್ದವರು, ಅದೇ ನನ್ನ ತಲೆ ತೆಗೀತೀನಿ ಅಂತ ಹೇಳಿದವರು. ಮಾರುತಿ ಭುಜ ಬಿಡದೆ ಹೇಳುತ್ತಿದ್ದಾನೆ, ಭಯಪಡಬೇಡ, ಧೈರ್ಯವಾಗಿ ಹೇಳು. ಅಪ್ಪ ಹನುಮಂತ, ನೀನು ರಾಮ ಪಾದಾಣೆ ಹೇಳಿದ್ದೀಯ? ಹೌದು. ಹಾಗಾದ್ರೆ ಕೇಳು, ಯಾಗವನ್ನು ಮಾಡುತ್ತಿದ್ದವನು ವಿಶ್ವಾಮಿತ್ರ, ಯಾಗ ಸಂರಕ್ಷಣೆಯನ್ನು ಮಾಡುತ್ತಿದ್ದವನು ರಾಮ. ರಾಮ ಎಂದೊಡನೆ ರಾಮಂತಿದ್ದ. ಎಲ್ಲವೋ ದ್ರೋಹಿ ಎನ್ನೊಡೆಯ ರಾಮನಲ್ಲಿ ಭೇದವೆಸಗಿ ಅಪರಾಧವನ್ನು ಮಾಡಿ ನನ್ನ ಪಾದವನ್ನು ಹಿಡಿದು ರಾಮನ ಮೇಲಾಣೆ ಇಡಿಸಿದವನೇನೋ ಅಂತ ಕೈ ಮೇಲೆ ಕೆತ್ತಿದ. ಚಂದ್ರಭಾನು ಹೇಳಿದ, ಶ್ರೀರಾಮ ಶ್ರೀರಾಮ ಶ್ರೀರಾಮ. ಮಾರುತಿ, ರಾಮ ಪಾದದಾಣೆ ಹೇಳಿದ್ದೀಯ, ನಿನ್ನಿಷ್ಟ ಬಂದ ಹಾಗೆ ಮಾಡಪ್ಪ, ಇದೋ ನಾನು ನಿನ್ನ ಪಾದದಡಿಯಲ್ಲಿ ಕೂತಿದ್ದೇನೆ. ಮಾರುತಿ ಗಳಗಳನೆ ಅಳಲಾರಂಭಿಸಿದ, ರಾಮ ರಾಮ ಪಾಪಿಯಾದನೆ ರಾಮ. ಒಡೆಯ, ಅರಿಯದೇ ಈ ಪಾಪಿಯ ಮೋಸಕ್ಕೆ ಒಳಗಾಗಿ ನಿನ್ನ ಪಾದದ ಮೇಲಾಡೆಗಿಟ್ಟು ಸೋತೆನೆ ರಾಮ, ಸೋತೆನೆ ರಾಮ. ಆಯಿತು, ರಾಮನ ಪಾದವೇ ನನಗೆ ಗತಿ. ಚಂದ್ರಭಾನು ಇಲ್ಲಿ ಕೂರು, ನಿನ್ನ ಸುಭದ್ರವಾದ ಕೋಟೆಯೊಳಗಿರಿಸಿ ಮುಂದೆ ಬರುವ ಎಲ್ಲ ವಿಪತ್ತುಗಳಿಗೂ ನಾನು ಎದುರಾಗುತ್ತೇನೆ ಎಂಬುದಾಗಿ ಮಧ್ಯದಲ್ಲಿ ಕೂರಿಸಿ ತನ್ನ ಬಾಲದಲ್ಲಿ ರಾಮ್ 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 ಅಂತ ಬಾಲದ ಕೋಟೆಯನ್ನು ಕಟ್ಟಿದ. ಆ ಕೋಟೆಯ ಮಧ್ಯದಲ್ಲಿ ರಾಮ ಧ್ಯಾನ ಮಾಡುತ್ತಾ ಕುಳಿತಿರು ಎಂಬುದಾಗಿ ಕೂರಿಸಿದ. ಆ ಚಂದ್ರಭಾನು ಒಳಗಡೆ ರಾಮ್ 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 ಅಂತ ಕೂತಿದ್ದಾನೆ. ಮಾರುತಿಯು ಆ ಬಾಲವನ್ನು ಸುರುಳಿ ಸುತ್ತಿ ಅದರ ಮೇಲೆ ಹಾರಿ ಶ್ರೀರಾಮ್ ಅಂತ ಕುಳಿತ. ಇದನ್ನು ನೋಡಿದಂತಹ ನಾರದ ಮಹರ್ಷಿಗಳು, ಆಹಾ ಇದು ಒಳ್ಳೆಯ ಸಮಯ, ನಾನೀಗ ಹೋಗಿ ಈ ಸಮಾಚಾರವನ್ನ ರಾಮದೇವರಿಗೆ ತಿಳಿಸಬೇಕು ಎಂಬುದಾಗಿ ನೇರವಾಗಿ ಅಯೋಧ್ಯ ನಗರದ ಕಡೆಗೆ ಬರ್ತಾ ಇದ್ದಾರೆ. ರಾಮ ನಿನ್ನೆ ನಲ್ಪಿದೆ, ಶ್ರೀರಾಮ ನಿನ್ನೆ ನಲ್ಪಿದೆ, ರವಿ ಕುಲ ಸೋಮ ನಿನ್ನೆ ನಲ್ಪಿದೆ, ರಾಮ ರಾಮ ನಿನ್ನೆ ನಲ್ಪಿದೆ, ದೀನ ದಯಾಕರ ಮಾನಿತ ಶ್ರೀಕರ, ದೀನ ದಯಾಕರ ದೀನ ದಯಾಕರ ಮಾನಿತ ಶ್ರೀಕರ, ರಾಮ ಆಗಿರುವ ರಘುವೀರ ಸಮರ್ಥ ಸಭೆಯೊಳಗೆ ಕುಳಿತಿರುವಾಗ ನಾರದರು ಬಂದರು. ರಾಮ ಎದ್ದು ನಮಸ್ಕಾರ ಮಾಡಿದ, ಪೂಜ್ಯರಿಗೆ ಬಂದರೆ ರಘುವೀರ ಸಮರ್ಥ ಒಂದು ವಿಶೇಷವನ್ನು ಕಂಡನಲ್ಲ. ಏನು ಪೂಜ್ಯರೇ, ಗಗನ ಮಾರ್ಗದಲ್ಲಿ ಬರುವಾಗ ನಿನ್ನ ಭಕ್ತ ಆಂಜನೇಯ ಅಲ್ಲಿ ಬಾಲದಲ್ಲಿ ಕೋಟೆಯನ್ನು ಕಟ್ಟಿದಂತ ಕಟ್ಟಿ ಅದರ ಮೇಲೆ ಕುಳಿತಿದ್ದ. ವಿಚಾರವೇನಿರಬಹುದು ಅಂತ ವಿಚಾರಿಸಿದರೆ ಯಾರೋ ಹೇಳಿದರು ಆ ಬಾಲದ ಕೋಟೆ ಒಳಗಡೆ ಒಬ್ಬ ಕೂತಿದ್ದಾನಂತೆ. ಅವನು ಯಾವುದೋ ಯಾಗವನ್ನು ಹದಗೆಡಿಸಿದ ಯಜ್ಞ ವಿಘಾತಿಯಂತೆ ಅವನನ್ನ ಸಂರಕ್ಷಣೆ ಮಾಡ್ತೇನೆ ಅಂತ ಆಂಜನೇಯ ಅಭಯ ಕೊಟ್ಟಿಟ್ಟುಕೊಂಡಿದ್ದಾನಂತೆ. ಅಲ್ಲ, ಇದ್ಯಾರೋ ಹೇಳಿದ ವಿಚಾರ, ನನಗಷ್ಟು ತಿಳಿಯದು. ರಾಮ ಹೇಳಿದ, ಹೌದೇ ಗುರುಗಳೇ, ಹಾಗಾದ್ರೆ ನನ್ನ ವ್ರತ ನೆರವೇರುವ ಕಾಲ ಬಂತು, ಇದು ಈಗಲೇ ಕಡಿಸ್ತೇನೆ. ಆ ಲಕ್ಷ್ಮಣ ಅಣ್ಣ ಹೋಗಪ್ಪ. ಮಾರುತಿಯು ಒಂದು ವೇಳೆ ನಮ್ಮ ಶತ್ರುವನ್ನೇ ಮೊರೆ ಹೊತ್ತಿಸಿಕೊಂಡಿರುವುದು ಸತ್ಯವಾಗಿದ್ದರೆ ಆತನಿಗೆ ಹೇಳಿ ಆತನನ್ನು ಕರೆದುಕೊಂಡು ಬಾ.
ಲಕ್ಷ್ಮಣ ಬಂದ, ಮಾರುತಿಯನ್ನು ಕಂಡು ನಮಸ್ಕಾರ ಮಾಡಿದ. ಮಾರುತಿ ಕಣ್ಬಿಟ್ಟು ಲಕ್ಷ್ಮಣನನ್ನು ನೋಡಿದ. ಮಾರುತಿ, ಆಹಾ ಬಂದೆಯ ನನ್ನೊಡೆಯನ ಅನುಜರೇ ವಂದನೆ. ಅಯ್ಯ ನಿನ್ನ ಬಾಲದೊಳಗಡೆ ಅಡಕವಾಗಿರುವನು ಯಾರು? ಸ್ವಾಮಿ ಅವನ ಹೆಸರು ಚಂದ್ರಭಾನು, ನನ್ನನ್ನು ಆಶ್ರಯಿಸಿದ್ದಾನೆ. ಮಾರುತಿ ಅವನು ರಾಮಶತ್ರು. ಮಾರುತಿ ಹೇಳಿದ, ಆಗಿರಬಹುದು, ಆದರೆ ನನ್ನನ್ನು ಅಭಯ ಕೇಳಿದ್ದಾನಾದ್ದರಿಂದ ನಾನಾತನಿಗೆ ಸಂರಕ್ಷಣೆಯ ಭಾರವನ್ನು ಹೊತ್ತು ಕೂತಿದ್ದೇನೆ. ಓಹೋ, ಹಾಗಾದರೆ ತಾಳು, ಈ ವಿಚಾರವನ್ನು ನನ್ನ ಅಣ್ಣನಿಗೆ ಮುಟ್ಟಿಸ್ತೇನೆ ಎಂಬುದಾಗಿ ಬಂದು ಲಕ್ಷ್ಮಣ ಹೇಳಿದ. ಅಣ್ಣ, ಮಾರುತಿ ನಿನಗೆ ಶತ್ರುವಾಗುತ್ತಿದ್ದಾನೆ, ನಿನ್ನ ಶತ್ರುವನ್ನು ಮರೆಹೊಕ್ಕಿಸಿಕೊಂಡಿದ್ದಾನೆ, ಯಾವ ಕಾರಣಕ್ಕೂ ಅವನನ್ನು ಬಿಡುವುದಿಲ್ಲವಂತೆ. ರಾಮ ಹೇಳಿದ, ಹಾಗಾದರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾನು ಅವನಿಗೆ ಪಾಠವನ್ನು ಕಲಿಸ್ತೇನೆ. ಸೈನ್ಯವೆಲ್ಲ ಸಿದ್ಧವಾಗಲಿ. ಕಪಿ ಸೈನ್ಯವೆಲ್ಲ ಸಿದ್ಧವಾಯಿತು. ರಾಮದೇವರು ಯುದ್ಧಕ್ಕೆ ಹೊರಡಬೇಕು ಅನ್ನುವಾಗ ಮಹಾನುಭಾವನಾಗಿರ್ತಕ್ಕಂಥ ನಾರದ ನೇರವಾಗಿ ಚಂದ್ರಭಾನುವಿನ ಹೆಂಡತಿಯಾದ ಚಾರುಮತಿಯಲ್ಲಿ ಬಂದು ಹೇಳಿದ, ಈಗ ನಿನ್ನ ಗಂಡ ನಿನಗೆ ಉಳಿಯಬೇಕು ಎಂದಿರುವುದಾದರೆ ಸೀತಾಮಾತೆಯ ಪಾದವನ್ನು ಹಿಡಿ ಹೋಗು. ಓಡಿ ಬಂದ ಚಾರುಮತಿಯು ದಾನ ಕೊಡುತ್ತಿರತಕ್ಕಂಥ ಸೀತೆಯ ಪಾದವನ್ನು ಹಿಡಿದಮ್ಮ ನನ್ನನ್ನು ಕಾಪಾಡು. ಅತ್ತೆಮ್ಮನವರೇ, ಸೊಸೆ ಯಾವಾಗಲೂ ಅತ್ತೆ ಕಾಲಿಗೆ ಬೀಳಬೇಕೇ ವಿನಃ ನೀವೇ ನನ್ನ ಕಾಲಿಗೆ ಬೀಳುತ್ತಿದ್ದೀರಲ್ಲ. ಅಮ್ಮ ನನ್ನ ಮಾಂಗಲ್ಯವನ್ನು ಕಾಪಾಡು, ಅಗತ್ಯವಾಗ ಆಗಬಹುದು, ಹಾಗಲ್ಲ ರಾಮನ ಮೇಲೆ ಆಣೆ ಇಡು. ತಾಯಿ ರಾಮನ ಪಾದದ ಆಣೆಯಾಗಿಯೂ ನನ್ನ ಕೈಲಾದ ಸಹಾಯವನ್ನು ಮಾಡ್ತೇನೆ. ಏನು ಹೇಳಿ? ನಿನ್ನ ಗಂಡ ನನ್ನ ಗಂಡನನ್ನ ಸಂಹಾರ ಮಾಡಲು ಯುದ್ಧಕ್ಕೆ ಹೊರಟಿದ್ದಾನೆ, ಕಾಪಾಡಮ್ಮ. ಹಾ ಅತ್ತೆಮ್ಮನವರೇ, ಎಂಥ ಕೆಲಸ ಮಾಡಿದ್ರಿ? ನಿಮ್ಮ ಮುತ್ತೈದೆಯತನವನ್ನು ಉಳಿಸುವುದಕ್ಕಾಗಿ ನನ್ನ ಮುತ್ತೈದೆಯತನವನ್ನು ಅಳಿಸ್ತಾ ಇದ್ದೀರಾ? ದೇವರೇ ಕಾಪಾಡಬೇಕು. ಅರಮನೆ ಒಳಗಡೆಗೆ ಬಂದಾಗ ರಾಮದೇವರು ಯುದ್ಧಕ್ಕೆ ಹೋಗಬೇಕು. ಸೀತಾಮನವರು ಕವಚವನ್ನು ತೊಡಿಸಿ ಕಿರೀಟವನ್ನಿಟ್ಟು ಗಂಡನನ್ನು ಕೇಳಿದರಂತೆ, ಸ್ವಾಮಿ ಯಾರ ಮೇಲೆ ಯುದ್ಧ? ರಾಮನಕ್ಕ. ಇದೇನ ಆಶ್ಚರ್ಯ, ಸೀತೆಯೇ ಪ್ರಶ್ನೆ ಮಾಡುವಂತಾಗಿದೆಯಲ್ಲ, ಯಾರ ಮೇಲೆ ಯುದ್ಧ ಅಂತ. ಸೀತಾ, ಆಂಜನೇಯನ ಮೇಲೆ. ಸ್ವಾಮಿ ಯಾವ ಆಂಜನೇಯ ಅವನು? ನಾನು ಮರದಡಿಯಲ್ಲಿ ಕುಳಿತು ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು ಎಂದಾಗ ಓಡೋಡಿ ಬಂದು ರಾಮ ಬರುತ್ತಿದ್ದಾನೆ ಎಂದು ಶುಭವಾರ್ತೆಯನ್ನು ಹೇಳಿದನಲ್ಲ ಆ ಆಂಜನೇಯನೇ. ನಿಮ್ಮ ತಮ್ಮ ಮೂರ್ಛೆ ಬಿದ್ದಾಗ ಸಂಜೀವಿನಾನುಕರಣಿ ಮೂಲಿಕೆಗಳನ್ನೆಲ್ಲ ತಂದು ನಿಮ್ಮ ತಮ್ಮನ ಪ್ರಾಣವನ್ನು ಉಳಿಸಿದನಲ್ಲ ಆ ಮಾರುತಿಯೇ. ರಾಮದೇವರು ಹೇಳಿದರು, ಓಹೋ ಈಗ ನೀನು ಈ ರೀತಿ ಮಾತನಾಡುತ್ತಿರುವೆಯೋ. ಅಲ್ಲ ಅಲ್ಲ ಕೇಳು, ಕಪಿಯಾಗಿ ಅಲ್ಲಲ್ಲಿ ಅಲಿಯುತ್ತಿದ್ದವನನ್ನು ಕರತಂದು ನನ್ನ ಭಕ್ತ ಎಂದು ಹೇಳಿ ಅವನಿಗೆ ಚಿರಂಜೀವಿ ಪಟ್ಟವನ್ನು ಕೊಟ್ಟನಲ್ಲ ಆ ಮಾರುತಿ. ಸೀತಾ ಇದೋ ಹೊರಟೆ. ಸ್ವಾಮಿ ನಾನು ಬರ್ತೇನೆ. ಸೀತಾರಾಮರು ಸೈನ್ಯ ಸಹಿತರಾಗಿ ಯುದ್ಧಕ್ಕೆ ಬಂದು ನಿಂತಿದ್ದಾರೆ ಮಾರುತಿಯ ಮುಂದುಗಡೆ. ಮಾರುತಿಯನ್ನು ನೋಡಿ ಹೇಳಿದನಂತೆ, ರಾಮ ನನ್ನೆಲ್ಲ ವರಗಳನ್ನು ಪಡೆದು ನನ್ನ ನೆಚ್ಚಿನ ಭಂಟನಾಗಿದ್ದು ಈಗ ನೀನು ನನ್ನ ಮೇಲೆ ಯುದ್ಧಕ್ಕೆ ನಿಂತಿರುವೆಯಾ? ಮಾರುತಿ ಹೇಳಿದ, ಸ್ವಾಮಿ ನೀನೇನಾದರೂ ಮಾಡು, ಇದು ನಾನು ಸಿದ್ಧನಾಗಿದ್ದೇನೆ. ನಿನ್ನ ಕರುಣೆಗೆ ಪಾತ್ರನಾಗಬೇಕಾದವನು ಈ ಕಾಲ ಹೀಗೆ ಬಂದಿದೆ. ರಾಮ ರಾಮ ರಾಮ. ಸೀತಾಮನವರನ್ನು ಮಾತು ಹೇಳಿದರು, ಸ್ವಾಮಿ ಏನು ದೇವಿ, ಮಾರುತಿ ನನಗೆ ಬಹಳ ಉಪಕಾರ ಮಾಡಿದ್ದಾನೆ, ಅವನಿಗೊಂದು ಆಶೀರ್ವಾದ ಮಾಡಿ ಬರ್ತೇನ್ರಿ. ಮಾಡು ಹೋಗು. ನೇರವಾಗಿ ಬಂದ ಸೀತಾಮನವರು ಹನುಮಂತನ ತಲೆಯ ಮೇಲೆ ಕೈಯಿಟ್ಟು ಹೇಳ್ತಾರೆ, ಯಾರೇ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿದರು ಆ ಬಾಣಗಳೆಲ್ಲ ನಿನಗೆ ಪೂಮಳೆಗಳಾಗಲಿ. ರಾಮದೇವರು ನಕ್ಕರು, ಹೌದು ಹೌದು, ಕೆಟ್ಟ ಕಾಲ ಬಂದಾಗ ಕಟ್ಟಿಕೊಂಡವಳು ಕೆಟ್ಟವಳಾಗಿ ಹೋಗ್ತಾಳೆ. ಇದನ್ನೋಡೆ ಮುನಾಗ ಅಸ್ತ್ರ ಪ್ರಯೋಗ ಮಾಡುತ್ತಿದ್ದಾನೆ. ಬಿಟ್ಟ ಬಾಣಗಳೆಲ್ಲ ಆ ಮಾರುತಿಯ ಮೇಲೆ ಪುಷ್ಪಮಳೆಯಾಗಿ ಕರೆಯುತ್ತಿದೆಯಂತೆ. ರಾಮದೇವರು ಸಿಟ್ಟಿನಿಂದ ಬ್ರಹ್ಮಾಸ್ತ್ರವನ್ನು ಕೊಟ್ಟ. ಗಡಗಡ ಗಡ ನಡುಗಿತು ಪೃಥ್ವಿ. ವಿಭೀಷಣ ಉಪಾಯವನ್ನು ಮಾಡಿದ. ಜಾಂಬುವಂತರ ಹೇಳಿದರು, ಬೇಗೇನಾದರೂ ಮಾಡು. ರಾಮಂದ ರಾಮಂದ ಕೂಡಲೇ ಕತ್ತಲೆಯಾಯಿತಂತೆ. ಬೆಳಕಾಗುವುದರೊಳಗಾಗಿ ರಣರಂಗದ ಮಧ್ಯದಲ್ಲಿ ಚಂದ್ರಭಾನುವನ ತಲೆ ಬಿದ್ದಿತ್ತು. ರಾಮ ಹೇಳಿದ, ಮಾರುತಿ ಅದ ನೋಡು, ಆ ತಲೆಯನ್ನ ದೇವತೆಗಳು ನನಗೆ ಸಹಾಯ ಮಾಡಿದ್ದಾರೆ, ಇದೋ ನಾನು ಹೊರಟೆ. ಮಾರುತಿ ಎಂದ, ನಿಲ್ಲ ರಾಮ, ನಾನು ನಂಬಿದವರಿಗೆ ಮೋಸ ಮಾಡಿ ಬಾಳುವುದಕ್ಕಿಂತಲೂ ಇದೋ ನಾನು ಯಜ್ಞ ಪ್ರವೇಶ ಮಾಡ್ತೇನೆ ರಾಮಂದಿ ಅಂತ. ನಾರದರು ಬಂದರು, ಸ್ವಲ್ಪ ತಾಳು ಹನುಮ, ನನಗೇಕೋ ಅನುಮಾನವಾಗಿದೆ. ಎಲ್ಲಿ ನಿನ್ನ ಬಾರದ ಕೋಟೆಯನ್ನು ತೆಗೆ. ಬಾರದ ಕೋಟೆಯನ್ನು ತೆಗೆದರೆ ಅದರೊಳಗಡೆ ಕೂತೇ ಇದ್ದಾನೆ ಚಂದ್ರಭಾನು, ಬದುಕೇ ಇದ್ದಾನಲ್ಲ. ರಾಮದೇವರು ಹೇಳಿದರು, ಒಟ್ಟಿನಲ್ಲಿ ಎಲ್ಲರೂ ನನಗೆ ಮೋಸ ಮಾಡ್ತಾ ಇದ್ದೀರಲ್ವೇ. ಮಾರುತಿ ನಿನಗೆಲ್ಲರೂ ಸೇರಿ ಸಹಾಯ ಮಾಡಿದರು, ಬೇಡ
ನಾನು ಯಜ್ಞ ಪ್ರವೇಶ ಮಾಡಿಬಿಡ್ತೇನೆ ಅಂತ ರಾಮ ಹೊರಟ. ನಾರದರು ತಡೆದರು, ನಿಲ್ಲು ರಾಘವ, ಕಪಟ ನಾಟಕ ಸೂತ್ರಧಾರಿಯಾದ ನೀ ನಾಟಕವನ್ನು ಆಡಬೇಡ, ಸ್ವಲ್ಪ ನಿಲ್ಲು, ನನ್ನ ಮಾತೊಂದನ್ನು ಕೇಳು. ಏನು ನಾರದರೆ, ನಿನ್ನ ಪ್ರಮಾಣವೇನು ಎಂದರೆ ಯಾಗ ಕೆಡಿಸಿದವನ ತಲೆಯನ್ನ ಮೂರನೇ ದಿನದ ಸೂರ್ಯನು ಮುಳುಗುವುದರೊಳಗಾಗಿ ಗುರುಗಳ ಪಾದದ ಮೇಲೆ ಕೆಡುತ್ತೇನೆ ಅಂತ ತಾನೆ? ಹೌದು, ಸ್ವಲ್ಪ ತಾಳು ವಿಶ್ವಾಮಿತ್ರರೇ, ಹೀಗೆ ದಯಮಾಡಿಸಿ. ವಿಶ್ವಾಮಿತ್ರ ಎದುರಿಗೆ ಬಂದಾಗ ನಾರದರು ಬಂದು ಹೇಳಿದರು, ಚಂದ್ರಬಾನು ಓಡಿ ಬಂದು ತಪ್ಪಾಯಿತು ಅಂತ ಅವರ ಕಾಲಿನ ಮೇಲೆ ತಲೆಗಿಟ್ಟು ನಮಸ್ಕಾರ ಮಾಡು. ಬಂದು ನಮಸ್ಕಾರ ಮಾಡಿದ ನಾರದರು ಹೇಳಿದರು, ಏಳದಿರು ಏಳದಿರು ಮೇಲೇಳದಿರು, ಈಗ ಏಳ್ಬೇಡ ಏಳ್ಬೇಡ ರಾಮ, ನೀನು ಪ್ರತಿಜ್ಞೆ ಮಾಡಿದಂತೆ ಇಂದು ಸೂರ್ಯ ಇನ್ನು ಮುಳುಗಿಲ್ಲವಾದ್ದರಿಂದ ಇದ ನೋಡು. ಆ ನಮಸ್ಕಾರ ಮಾಡಿದಾಗ ತಲೆ ಅವರ ಪಾದದ ಮೇಲೆ ಬಿದ್ದಿದೆ. ಅಂದ ಮೇಲೆ ನಿನ್ನ ಪ್ರತಿಜ್ಞೆ ನೆರವೇರಿತು ಮಾರುತಿ, ನೀನು ಪ್ರಾಣ ಕಳ್ಕೊಳ್ಳೋ ಕೆಲಸವಿಲ್ಲ. ಯಾಕಿಲ್ಲ ಅಂದ್ರೆ ನೀನೇನು ಪ್ರಮಾಣ ಮಾಡಿದ್ದೆ, ಅವನ ಪ್ರಾಣವನ್ನು ಕಾಪಾಡ್ತೇನೆ ಅಂತ. ಹೌದು ತಾನೆ? ಹೌದು, ಅದ ನೋಡು, ಅವನು ಜೀವಂತನಾಗಿಯೇ ಇದ್ದಾನೆ. ಅಂದ ಮೇಲೆ ನೀನಾಗಲಿ ರಾಮನಾಗಲಿ ಯಾರು ಪ್ರಾಣ ಕಳ್ಕೊಳ್ಳೋ ಕೆಲಸವೇ ಇಲ್ಲ. ವಿಶ್ವಾಮಿತ್ರರೇ, ಈಗೇನ್ ಹೇಳ್ತೀರಾ? ವಿಶ್ವಾಮಿತ್ರ ನಗಿತ ಹೇಳ್ತಾರೆ, ನಾರದರೇ, ನೀವು ಸೇರಿದ ಸ್ಥಳದಲ್ಲಿ ಕೇವಲ ಮಂಗಳವು ಸಂತೋಷವೂ ಪ್ರಾಪ್ತವಾಗುತ್ತಲ್ಲದೆ ಮತ್ತೇನು ಇಲ್ಲ. ಆಗ ಮಹಾನುಭಾವರಾದ ನಾರದರು ಹೇಳ್ತಾರೆ, ಅಲ್ಲ ಅಲ್ಲ, ಇದು ಎಲ್ಲ ಜಗದೊಡೆಯನಾದ ರಾಮನ ಕರುಣಾವಿಲಾಸದ ಕಥೆ. ತನ್ನ ಭಕ್ತನಾಗಿರ್ತಕ್ಕಂಥ ಮಾರುತಿಯ ಪ್ರಭಾವವನ್ನ ಲೋಕದಲ್ಲಿ ಸಾರುವುದಕ್ಕಾಗೂ, ಅಹಂಕಾರ ಎಂಬುದು ಎಷ್ಟು ಕೆಟ್ಟದು ಎಂಬುದಾಗಿ ಲೋಕದಲ್ಲಿ ತೋರುವುದಕ್ಕಾಗಿಯೂ ಆ ಮಹಾನುಭಾವನಾದ ರಾಮನು ಹೂಡಿದ ನಾಟಕ ಈ ರಾಮಾಂಜನೇಯ ಯುದ್ಧ. ಗುರುಗಳೇ, ಈಗೇನು ಹೇಳ್ತೀರಾ? ನಡೆಯಿರಿ, ಯಾವ ವಿಧವಾದ ಸಂಕೋಚವಿಲ್ಲದೆ ನಾವು ಆ ಯಾಗವನ್ನು ನಿರ್ವಿಘ್ನವಾಗಿ ನೆರವೇರಿಸೋಣ ಎಂದಾಗ ಚಂದ್ರಭಾನು ಎದ್ದು ಬಂದು ಮಗನಲ್ಲಿ ಕೇಳ್ತಾನೆ, ರಾಮ, ನೀನು ನನ್ನ ಮಗನೆಂಬತಕ್ಕಂಥ ಅಭಿಮಾನದ ಮೇಲೆ ನೀನು ದೈವತ್ವ ಹೊಂದಿದಂತ ಪರಮಾತ್ಮ ಎಂಬ ವಿಚಾರವನ್ನು ಮರೆತು ನಾನು ಕೇವಲ ಅಂಧನಾದೆ, ನನ್ನ ಅಪರಾಧವನ್ನು ಮನ್ನಿಸು ರಾಮ ಅಂದಾಗ ರಾಮದೇವರು ಕೇಳಿಕೊಡ್ತಾರೆ, ಚಿಕ್ಕಪ್ಪ, ಲೋಕದಲ್ಲಿ ನ್ಯಾಯ ಧರ್ಮ ನೀತಿ ಎಲ್ಲರಿಗೂ ಒಂದೇ, ಅಹಂಕಾರವೆಂಬುದು ಎಷ್ಟು ವಿಪರೀತಕ್ಕೆ ಹೋಗುತ್ತೆ ಎನ್ನುವುದಕ್ಕೆ ಅರ್ಥ ತೋರುತ್ತಾ ಇದೆಯಾದ್ದರಿಂದ ನಡೆಯಿರಿ ಎಂಬುದಾಗಿ ಎಲ್ಲರೂ ಹೊರಟರಂತೆ. ಸಂತಸದಿಂದರಿ ಅನಿತರು ಹೊರಟು ಸೇರಿದರು ನಗನಿಯಾಗ. ಭರಿತನಾಗಿ ಅಯೋಧ್ಯಾ ನಗರಕ್ಕೆ ಬಂದಾಗ ವಿಶ್ವಾಮಿತ್ರರು ಶಿಷ್ಯನಿಗೆ ಹೇಳಿದರಂತೆ, ಅಯ್ಯ, ನಾನು ಪ್ರಮಾಣ ಮಾಡಿರುವಂತೆ ಯಾಗ ನಡೆಯಬೇಕಲ್ಲ, ನಡಿ ಎಂದು ಕರತಂದು ಮತ್ತೆ ವನದಲ್ಲಿ ಯಾಗ ಪ್ರಾರಂಭವಾಗಿದೆ. ದೇವತೆಗಳೆಲ್ಲ ಅಂಬರದಲ್ಲಿ ನಿಂತು ಪೂಮಳೆಯನ್ನು ಕರೆಯುತ್ತಿರುವ ಸಂದರ್ಭದಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ಶ್ರೀರಾಮ ಲಕ್ಷ್ಮಣ ಸೀತಾ ಸಹಿತನಾಗಿ ಆ ಯಾಗದಲ್ಲಿ ತಾನು ಪಾಲ್ಗೊಂಡು ನಿರ್ವಿಘ್ನತೆಯಿಂದ ತಾನು ನೆರವೇರಿಸಿದ್ದಾನೆ. ಆಗ ರಾಮದೇವರು ಮಾರುತಿಯನ್ನು ಬಾಚಿ ತಬ್ಬಿ ಹೇಳುತ್ತಿದ್ದಾನೆ, ನಿನ್ನ ಭಕ್ತಿಯ ಪ್ರಭಾವ ಲೋಕದಲ್ಲಿ ವೇದ್ಯವಾಗಲಿ ಎನ್ನುವುದಕ್ಕಾಗಿ ಈ ರೀತಿ ಕಚೆ ರಚನೆಯನ್ನು ಮಾಡಿದೆ, ಬಾ ಎಂಬುದಾಗಿ ಕರೆದುಕೊಂಡು ಶ್ರೀರಾಮದೇವರು ಅಯೋಧ್ಯಾ ನಗರದಲ್ಲಿ ಬಂದಿದ್ದಾರೆ ಎಂದಾಗ ಪರಮಾತ್ಮನು ತನ್ನ ಭಕ್ತರ ಪ್ರತಿಭೆಯನ್ನ ಲೋಕದಲ್ಲಿ ಸಾರುವುದಕ್ಕಾಗಿ ತಾನು ಸೋತರೂ ತನ್ನ ಭಕ್ತರನ್ನು ಬೆಳಗಿಸುತ್ತಾನೆ. ಮಮ ಭಕ್ತಾಹ ಮಮಧಿಕಂ, ನನ್ನ ಭಕ್ತರು ನನಗಿಂತಲೂ ಹಿರಿಯರು ಎಂಬತಕ್ಕಂಥದ್ದನ್ನ ತೋರುವುದಕ್ಕಾಗಿ ತಾನು ಈ ಕಥೆಯನ್ನು ರಚನೆ ಮಾಡಿದ್ದಾನೆ ಎಂದಾಗ ದಾಸವರೇಡಿರು ಸಹ ಅದಕ್ಕೆ ಹೇಳ್ತಾರೆ, ಹೂವತರು ಬರ ಮನೆಗೆ ಕುಂಡಲೀಕಾಕ್ಷ ಮುಲ್ಲನೆ ತಿಳಿಸಿದ ಅಂಡಜ
ಬಂದಳ ಶ್ರೀ ತುಳಸಿ, ಬಿಲ್ವ ಗಂಗೋದಕವ ಇಂದಿರ ಅರಮನೆಗರ್ಪಿತವೆನಲು ಕೊಡುವಾಸರಿ ಭಾಗವನ್ನು ತನ್ನ ಹೃನ್ಮಂದಿರದೊಳಗಿಡೆ. ಭಕ್ತರಿಗಾಗಿ ಆ ಪರಮಾತ್ಮ ತನ್ನೆಲ್ಲ ಕಷ್ಟಗಳನ್ನು ಸಹ ಸಹಿಸಿದರು, ಅವರು ಸುಖದಿಂದಿರಲೆಂದೇ ಭಾವಿಸಿದನಂತೆ. ಅಲ್ಪಮಾನವನಾದ ನಾವು ನಾನೇ ಎಲ್ಲವನ್ನು ಮಾಡುವನು ಎಂಬತಕ್ಕಂಥ ಅಹಂಕಾರ ಪೀಡಿತರಾಗ್ತೇವೆ. ಲೋಕದಲ್ಲಿ ಭಕ್ತಿಯೇ ಹಿರಿದು ಅನ್ನುವುದಕ್ಕಾಗಿ ಮಾರುತಿಗೆ ಜಯವನ್ನುಂಟು ಮಾಡಿ ತಾನು ರಾಮ ಸರ್ವಶಕ್ತನಾಗಿದ್ದರೂ ಭಕ್ತಿಯೇ ಮೇಲು ಎಂಬುದನ್ನು ತೋರಿಸಿದ ಎಂದ ಮೇಲೆ ರಾಮಾನುಗ್ರಹವನ್ನು ಪಡೆದ ಮಾರುತಿಯು ಹಿಂತಿರುಗಿ ಮತ್ತೆ ಬಂದು ಅಂಜಲಾದ್ರಿಯಲ್ಲಿ ತಪಸ್ಸನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ. ಮಹಾನುಭಾವನಾದ ರಾಮದೇವರು ಅಯೋಧ್ಯಾ ನಗರದಲ್ಲಿ ಪ್ರಜೆಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡಿದ್ದಾನೆ ಎಂಬತಕ್ಕಂಥ ಈ ಕಥಾಭಾಗವನ್ನು ಸಮಾಪ್ತಿ ಮಾಡುತ್ತಾ ಈ ರಾಮಾಂಜನೇಯ ಯುದ್ಧ ಎಂಬ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳು ಪ್ರಾಪ್ತವಾಗಲಿ ಎಂಬುದಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುತ್ತಾ ಈ ಕಥೆಗೆ ಮಂಗಳವನ್ನು ಹಾಡೋಣ. ತನಕ ಸಂಬಂಧಿತ ಸುಜನ ಪಾಲಿತೆಗೆ ಮೌನಿ ಮಾನತಾ ಲೋಲನಿಗೆ, ತನಕ ಸಂಬಂಧಿತ ಸುಜನ ಪಾಲಿತೆಗೆ ಮೌನಿ ಮಾನತಾ ಲೋಲಗೆ, ಚಿತ್ತಗೆ ಸೀತಾಪತಿಗೆ ನಿರ್ಮಲ ಚಿತ್ತಗೆ ಸೀತಾಪತಿಗೆ ಮಂಗಳೂ